ಮೋಸ್ಟ್ ನಾಟಿಯೆಸ್ಟ್ ಗರ್ಲ್ ಅದ್ವಿಕಾ ಪ್ರಶಾಂತ್ ಅಂತ, ಮೊದಲನೇ ಅವಳು ಅರುಣಿಮಾ ಅಂತ. ಸಜನಾ ಸರ್ಕಲ್ ವಿಶ್ವೇಶ್ವರಂ, ಅಲ್ಲಿ ಒಂದು ದೊಡ್ಡ ಮನೆ ಇತ್ತು. ನಾಲ್ಕು ಜನರೇಷನ್ ಇರ್ತಿದ್ವಿ, 60 ಜನ. ದೊರೆ ರಾಜ್ಕುಮಾರ್ ಕಂಬೈನ್ಸ್ ಅಲ್ಲ, ದೊರೆಯಲ್ಲಿ ಮಾಡಲ್ಲ ಅಂತ ನಾನು. ಈಗಲೂ ನಾನು ಫೇಮಸ್, ಬಿಸಿಬೇಳೆ ಬಾತು ಹೈಗ್ರೀವಾಗೆ. ಸರಸ್ವತಿಯಾಗಿ ಹೋದೆ, ಕೂತ್ಕೊಂಡೆ, ವೀಣೆ ಕೊಟ್ಟರು, ನುಡಿಸಿದ್ರು. ನಾನು ಕಾಯ್ತಿದ್ದೀನಿ, ಅಣ್ಣವ್ರು ಬರ್ತಾರೆ, ನನ್ನ ಜೊತೆ ಹಾಡು ಹೇಳ್ತಾರೆ. ಬಂದ ತಕ್ಷಣ ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡಿಬಿಟ್ಟು, ತಕ್ಷಣ ನಂಬ್ತಿರೋ ಬಿಡ್ತಿರೋ, ನಮಗೆ ನಮಸ್ಕಾರ ಜುಮ್ ಅಂದ್ಬಿಡ್ತು. ನಾವು ಅಮೆರಿಕಾಗೆ ಕಾಲಿಡೋವರೆಗೂ ನಮಗೆ ಗೊತ್ತಿಲ್ಲ ಅಮೆರಿಕಲ್ಲಿ ಶೂಟಿಂಗ್ ಮಾಡ್ತೀವಿ ಅಂತ. 8 ಗಂಟೆಗೆ ಶೂಟಿಂಗ್ ಶುರು ಮಾಡಿದ್ರೆ ನಾಳೆ ಬೆಳಗ್ಗೆ 6 ಗಂಟೆಗೆ ಮುಗಿಸೋರು. ಅಮೆರಿಕ ಅಮೆರಿಕ ನಾಯಕಿ ನಟಿ, ನೀವೇ ಡ್ರೈವರ್ ಹೋಗಿ ಮಗುನ ಕರ್ಕೊಂಡ್ಬಂದು? ಮಗು ಆದ್ಮೇಲೆ ಡ್ರೈವರು, ಕುಕ್ಕು, ಮೇಡು, ಅಮ್ಮ ಎಲ್ಲ ನಾವೇ. ಎಲ್ಲ ನೀವು ಮಗು ಹೇಳಿಲ್ಲ, ನಾನು ಹೀರೋಯಿನ್ ಅಂತ. ನಾನ್ ಅವಳಗ್ ನಾನು ಅಮ್ಮನೇ. ಅಮ್ಮನೇ ಮನೇಲಿ ನಾವು ನಮ್ಮನ್ನ ಬೆಳೆಸಿರೋದೇ ಮನೇಲಿ. ಒಂದ್ ನಾರ್ಮಲ್ ಎಲ್ಲಾರ ತರ ಹೀರೋಯಿನ್ ಓನ್ಲಿ ಫಾರ್ ಕ್ಯಾಮ್ರಾ. ನಮ್ಮ ಮನೇಲಿ ಆ ತರ ಯಾರಿಗೂ ಹೀರೋ ಹೀರೋಯಿಸಮು ಹೀರೋಯಿನಿಸಮ್ ಯಾರಿಗೂ ಸ್ಟೇಟಸ್ ಕೊಡಲ್ಲ. ಬಿಲ್ಡಪ್ಸ್ ಎಲ್ಲ ಇರಲ್ಲ. ನೋ ಬಿಲ್ಡಪ್ಸ್. ನಮ್ಮ ಅಪ್ಪ ಅಮ್ಮ ಬೈತಾರೆ. ಆಮೇಲೆ ನಾವು ಅಡುಗೆನೂ ಮಾಡಬೇಕು, ಊಟನೂ ಮಾಡಬೇಕು, ಮುಸ್ರೆನೂ ತೆಕ್ಕೋಬೇಕು, ಪಾತ್ರೆನು ತೊಳಿಬೇಕು, ಎಲ್ಲಾನು ನಾವು ಮಾಡಬೇಕು. ಹೀರೋಯಿನ್ ಬರೀ ಕ್ಯಾಮ್ರಾಗಷ್ಟೇ, ನಾವು ಕಾಮನ್ ಪೀಪಲ್ ಅಲ್ವಾ. ಆ ಥರ ಇದು ನಂದು ಎರಡನೇ ಮಗಳು, ಮೋಸ್ಟ್ ನಾಟಿಯೆಸ್ಟ್ ಗರ್ಲ್ ಅದ್ವಿಕಾ ಪ್ರಶಾಂತ್ ಅಂತ. ಮೊದಲನೇ ಅವಳು ಅರುಣಿಮಾ ಅಂತ, ವೆರಿ ಸೈಲೆಂಟ್ ನಂತರ. ಹಂಗಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಶಿ ಇಸ್ ವೆರಿ ಸೈಲೆಂಟ್, ವೆರಿ ಇನ್ನೋಸೆಂಟ್, ವೆರಿ ಇಂಡಿಪೆಂಡೆಂಟ್ ಗರ್ಲ್ ಅವಳು. ಇದು ಒಂದು ಸ್ವಲ್ಪ ನಂತರ, ವೆರಿ ನಾಟಿ, ಎನರ್ಜೆಟಿಕ್ ಇಳು. ಮಾತಾಡ್ತೀಯಾ? ಮಾತಾಡ್ತಿದ್ರೆ ಅವಳು ಒಂದೇ ಹೇಳೋದು, ಅಪ್ಪು ಸಾಂಗ್ ಒಂದೇ ಹೇಳೋದು ಅವಳು. ನಮ್ದು ಯಾವುದೇ ಇಂಟರ್ವ್ಯೂ ಆದರೂ ಅದೊಂದೇ ಹಾಡು ಹೇಳ್ತಾಳೆ ಅಷ್ಟೇ. ಹೇಳ್ತೀಯಾ, ಒಳಗೆ ಹೋಗಿ ಹೇಳು. ಡ್ರೆಸ್ ಚೇಂಜ್ ಮಾಡಿದ್ಮೇಲೆ ಕಾಸ್ಟ್ಯೂಮ್ ಹೋಗ್ಬೇಕು ಅದಕ್ಕೆ. ನೋಡಿ, ಕದೆ ಕಲೆ ಅದರಲ್ಲೂ ಇದೆ. ಸೊ ಅದು ಡ್ಯಾನ್ಸ್ ಮಾಡುತ್ತೆ. ಇನ್ನೂ ಟೆಕ್ನಿಕಲಿ ಸ್ಟಾರ್ಟ್ ಮಾಡಿಲ್ಲ, ಬಟ್ ಸ್ಟೇಜ್ ಮೇಲೆ ಬಂದಿದ್ದಾಳೆ. ನಾವು ಸ್ಯಾಂಡಲ್ವುಡ್ ಟ್ರಿಬ್ಯೂಟ್ ಅಂತ ಮಾಡಿದಾಗ ಅಪ್ಪು ಸಾಂಗ್ಸ್ಗೆಲ್ಲ ಮಾಡಿದ್ಲು. ಹುಚ್ಚಿದೆ ಅನ್ಸಲ್ಪ. ಒಳ್ಳೆದು, ನಿಮಗೆ ದೊಡ್ಡ ಕಲಾವಿದೆ ಆಗಲಿ. ಎಸ್, ನಮಗಿಂತ ಜಾಸ್ತಿ ದೊಡ್ಡವಳಾಗ್ಲಿ ಅಂತ. ನಂದು ಚೈಲ್ಡ್ಹುಡ್ಡು ತುಂಬ ಸಿಂಪಲ್, ಬಟ್ ವೆರಿ ನಾಟಿ ಕಿಡ್ ನಾನಿದ್ದು. ನಮ್ದು ಜಾಯಿಂಟ್ ಫ್ಯಾಮಿಲಿ, 60-70 ಜನ. 60-70 ಜನದಲ್ಲೂ ನಾನು ಮುದ್ದು ಮಾಡಿಸ್ಕೊಂಡಿದ್ದೀನಿ. ಅಷ್ಟು ಮುದ್ದಿನ ಮಗು, ಅತಿ ಮಾತು, ಅತಿ ತರಲೆ. ಯಾರೇ ಬಂದ್ರೂ ನಿಮ್ದು ಊಟ ಆಯ್ತಾ ಅಂತ ಕೇಳ್ತಿದ್ನಂತೆ. ಹ್ಞೂ ಅಂದರೆ ಸರಿ, ಇಲ್ಲ ಅಂದರೆ ಅಯ್ಯೋ ಪಾಪ, ನಂದಂತೂ ಆಯಿತು ಅಂದ್ಬಿಟ್ಟು ಹೊರಟೋಗ್ತಿದ್ನಂತೆ. ಸೊ ಈ ಥರ ಎಲ್ಲ ಒಂಥರ ಚೇಷ್ಟೆ ರಾಣಿ. ಆಮೇಲೆ ಸ್ವಾಮಿಗಳು ಬಂದರೆ ನಮಸ್ಕಾರ ಮಾಡು ಅಂದರೆ ಅವ್ರು ದುಡ್ಡೇ ಕೊಡಲ್ಲ, ನಾನು ಎಷ್ಟು ನಮಸ್ಕಾರ ಮಾಡಿದ್ರು ಅಂದರೆ. ನಮಗೆ ಹಣ್ಣು ಜೊತೆಗೆ ಒಂದಿಷ್ಟು ಕಾಯಿನ್ಸ್ ಕೊಡೋದು ಅಭ್ಯಾಸ. ಯಾವುದೋ ಒಬ್ಬರು ಸ್ವಾಮಿಗಳು ಬಂದಿದ್ದಾರೆ, ನಾನು 5 ನಮಸ್ಕಾರ ಮಾಡಿದ್ರು ಅವ್ರು ಏನೂ ಕೊಡಲಿಲ್ಲ, ನಾ ಮಾಡಲ್ಲ ಇವ್ರು ಏನೂ ಕೊಡ್ತಿಲ್ಲ ಅಂತ ಡೈರೆಕ್ಟಾಗೆ ಆ ಥರ ಎಲ್ಲ ಹೇಳಿಬಿಟ್ಟಿದ್ದೀನಿ. ಸ್ವಲ್ಪ ಮಾತು ಜಾಸ್ತಿ ಮನೇಲಿ. ನಂದಾದಮೇಲೆ ಒಂದು 4 ವರ್ಷ ಮಕ್ಕಳಿರಲಿಲ್ಲ ನಮ್ಮ ಇಡೀ ಫ್ಯಾಮಿಲಿಲಿ. ಸೊ ಅದರಿಂದ ಎಲ್ಲರೂ ಮುದ್ದು ಮಾಡಿ 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 ಆ್ಯಂಡ್ ಚೈಲ್ಡ್ ಆರ್ಟಿಸ್ಟ್ ಆಗಿ ಸಿನಿಮಾಗೆ ಸೇರ್ಕೊಂಬಿಟ್ಟೆ. ಆಮೇಲೆ ನಮ್ಮ ಡ್ಯಾನ್ಸ್ ಬ್ಯಾಲೆಯಲ್ಲಿ ಪುಟ್ಟ ಕ್ಯಾರೆಕ್ಟರ್ಸ್, ಪುಟ್ಟ ಮಕ್ಕಳು ಕ್ಯಾರೆಕ್ಟರ್ಸ್ ಎಲ್ಲ ನಾನೇ ಮಾಡಿದ್ರೆ, ಕೃಷ್ಣಂದಾಗಿರ್ಬೋದು, ರಾಮಂದಾಗಿರ್ಬೋದು, ಈ ಕಡೆ ಜಿಂಕೆ, ನವಿಲು, ಕೋತಿ ಎಲ್ಲನೂ ನಾನೇ ಮಾಡ್ತಾ ಇದ್ದೆ. ಸೊ ತುಂಬ ಅಟ್ರಾಕ್ಷನ್ ಆ್ಯಂಡ್ ಜನ ಬಂದ ತಕ್ಷಣ ನಾನು ಅವ್ರ ಜೊತೆ ಮಾತಾಡಬೇಕು. ಅವ್ರಿಗೆ ಗೊತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ, ನಾ ಅವ್ರ ಜೊತೆ ಮಾತಾಡಬೇಕು. ಆ ಥರ ಕ್ಯಾರೆಕ್ಟರ್ ನಂದು. ಸ್ಕೂಲ್ಗೆ ಹೋಗೋದು ಒಂದು ಹಾಬಿ, ಓದೋದು ಹಾಬಿ, ಡ್ಯಾನ್ಸು ಪ್ರೊಫೆಷ್ನಲ್ ಹಂಗಾಗೋಗಿತ್ತು. ಸೊ ಈಗಲೂ ನನ್ನ ಫ್ರೆಂಡ್ಸ್ ರೇಗಿಸ್ತಾರೆ, ಯಾವುದೇ ಇಯರ್ಲಿ ಫೋಟೋಸ್ ತೆಗಿಸ್ತಾರಲ್ಲ ಕ್ಲಾಸ್ ರೂಮ್ದು, ಒಂದರಲ್ಲೂ ನಾ ಇಲ್ಲ. ಒಂದು ಫೋಟೋ ಅದೇ ಸ್ಕೂಲ್ ಡೇಲೆಲ್ಲ ನಾನೇ ಫ್ಯಾನ್ಸಿ ಡ್ರೆಸ್ಸಲ್ಲಿ, ನಾನೇ ಫಸ್ಟ್ ಪ್ರೈಸು ಸ್ಕೂಲ್ ಡೇಲಿ ನಾನೇ. ಆದರೆ ಯೂನಿಫಾರ್ಮ್ ಹಾಕೊಂಡು ಫೋಟೋ ತೆಗಿಸ್ತ ಒಂದು ಕ್ಲಾಸಲ್ಲೂ ನಾನಿಲ್ಲ. ಕ್ಲಾಸ್ಗೆ ಹೋಗ್ತಿರ್ಲಿಲ್ಲ, ಸಿನಿಮಾಗೆ ಹೋಗೋದು, ಡಾನ್ಸು. ಬಟ್ ಹಾಗೆ ಎನ್ಕರೇಜ್ ಮಾಡಿದ್ರು ಸ್ಕೂಲವರು. ನಮ್ಮದು ನ್ಯಾಷನಲ್ ಮಿಡ್ಲ್ ಸ್ಕೂಲ್ ನಾವು ಓದಿದ್ದು ಬಸವನಗುಡಿ, ಅಲ್ಲಿಂದ ಕಾಲೇಜ್ವರೆಗೂ ಅದೇ. ಎವ್ರಿ ಇಯರ್ ನಮಗೊಂದು ಸೀಟು ಇಟ್ಬಿಡೋರು ಹೆಚ್ಚನ್ನು.
ಪ್ರಭಾತಿಂದ ಯಾರೋ ಒಬ್ರು ಬಂದೇ ಬರ್ತಾರೆ ಅಂತ. ಅಕಸ್ಮಾತ್ ಯಾರೋ ಇಲ್ಲ ಅಂದ್ರೆ ಫೋನ್ ಮಾಡೋರು, ಯಾರು ಬಂದಿಲ್ವಲ್ಲ ಈ ಸತಿ ಅಂತ. ಅಷ್ಟು ನಮ್ಗೆ ಕ್ಲೋಸ್. ಅಂಡ್ ಹೆಚ್ಚನ್ ಅಂತೂ ತುಂಬಾನೇ ತುಂಬಾ ಎನ್ಕರೇಜ್ ಮಾಡೋರು. ಎಲ್ಲರಿಗೂ ಆರ್ಟ್ ಬರಲ್ಲ ಅಮ್ಮ, ಬಂದಿದೆ ಮಾಡಿ, ಓದೋದಿತ್ತು ಇದ್ದೇ ಇರತ್ತೆ, ಓದೋರು ತುಂಬಾ ಇದ್ದಾರೆ, ಆರ್ಟ್ ಯಾರಿಗೂ ಬರಲ್ಲ. ಅಷ್ಟು ಎಜುಕೇಶನಿಸ್ಟ್ ಆಗಿ ನಮ್ಗೆ ಎನ್ಕರೇಜ್ ಮಾಡೋರು. ಒಂದು ದಿನ ಅಟೆಂಡೆನ್ಸ್ ಶಾರ್ಟೇಜು, ಪೇರೆಂಟ್ಸ್ನ ಕರ್ಸ್ ಬಯ್ಯೋದು, ಏನೂ ಇಲ್ಲ. ಬಟ್ ನೋಡಿ ಸರ್ಪ್ರೈಸಿಂಗ್ಲಿ ಇವತ್ತು ತುಂಬಾ ಎಜುಕೇಶನ್ ಬಗ್ಗೆ ಪೇರೆಂಟ್ಸ್ ಬಹಳ. ಇವತ್ತು ನಾವೇ ನಮ್ಮ ಮಕ್ಕಳನ್ನ ಚಕ್ಕರ್ ಹೊಡಿಸ್ತೀವ, ನಾನೇ ನನ್ನ ಮಗಳನ್ನ ಒಂದು, ಅವಳು ಇನ್ನೂ ಯು ಕೆ ಜಿ ಎರಡನೇದು, ಚಕ್ಕರ್ ಹೊಡ್ಸೋಕ್ಕೆ ಹೆದರ್ಕೋತೀನಿ, ಎಲ್ಲಿ ಆ ಸಿಲೆಬಸ್ ಹೊಟ್ಟೋಗುತ್ತೋ, ಎಲ್ಲಿ ಹೋಮ್ವರ್ಕ್ ಜಾಸ್ತಿ ಆಗುತ್ತೋ, ಆ ಥರ ಆಗೋಗಿದೆ ಈಗ. ಬರೀ ಓದು 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 ಆಗೋಗಿದೆ ನಮಗೆ. ಎಸ್ಪೆಷಲಿ ನಮ್ಮನೇಲಂತೂ ನೀನು ಯಾವ್ದಲ್ಲಿ ಡಾನ್ಸ್ ಅಂದೇ ಇಲ್ಲ, ಮ್ಯೂಸಿಕಲ್ಲಿ ಇದೆಯಾ ಎನ್ಕರೇಜ್ ಮಾಡೋರು, ಡಾನ್ಸಲ್ಲಿ ಇದೆಯಾ ಎನ್ಕರೇಜ್ ಮಾಡೋರು, ಪೇಂಟಿಂಗ್, ಹರಿಕತೆ, ಓದು, ಯಾವ್ದು ಬೇಕು ಅದಕ್ಕೆ ಎನ್ಕರೇಜ್ ಮಾಡೋರು. ಇವತ್ತವರೆಗೂ ನಮ್ಮ ಅಪ್ಪ ಅಮ್ಮ ನೀ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಇಲ್ಲವೇ ಇಲ್ಲ, ಬಿಟ್ಬಿಡೋರು. ನಿಮ್ಗೆ ಏನು ಇಂಟ್ರೆಸ್ಟ್ ಇದೆಯೋ ಅದಲ್ಲಿ ಮಾಡಿ, ಆದರೆ ಮಾಡೋದನ್ನು ಶ್ರದ್ಧೆಯಿಂದ ಮಾಡಬೇಕು. ಸುಮ್ಮನೆ ಅದು ಟೈಮ್ ಪಾಸಿಗೆ ಮಾಡಬಾರ್ದು. ಏನು ಮಾಡ್ತಿರೋ ಶ್ರದ್ಧೆಯಿಂದ ಮಾಡಿ, ನಾಳೆ ನಿಮ್ಗೆ ಅದು ಅನುಕೂಲ ಆಗತ್ತೆ. ಆ ಥರ ನಮ್ಮನ್ನು ಬೆಳೆಸಿರೋದವರು. ಸೊ ಇವಾಗೆಲ್ಲ ಒಂಥರ ಕರಿಯರ್ ಓರಿಯೆಂಟೆಡ್, ಹಿಂಗೆ ಮಾಡಿದ್ರೆ ಹಿಂಗೆ ರ್ಯಾಂಕ್ ಬಂದು ಈ ಜಾಬ್ ಸಿಗುತ್ತೆ ಅಂತ. ಹೌದು ನೋಡಿ, ನಿಮ್ಮ ಜನರೇಷನ್ ಅದು ಯಾರು ಯೋಚನೆ ಮಾಡ್ತಾರೆ? ನಿಮ್ಮ ಕುಟುಂಬ ನಮ್ದಲ್ಲಂತೂ ಹಾಗೆ ಮಾಡಲಿಲ್ಲ. ನಮ್ಮನೇಲಿ ಎಲ್ಲರೂ ಕಲಾವಿದರೆ, ಒಂಥರ ತೊಟ್ಲೆಲ್ಲ ಹಾಕಿದ ತಕ್ಷಣ ನಾವು ಡ್ಯಾನ್ಸ್ ಮಾಡ್ತಿದ್ವಂತೆ, ಅಳ್ಳಿಲ್ವಂತೆ. ಡಾಕ್ಟ್ರ್ ಹೇಳೋರು ನಿಮ್ಗೇನಾರು ಇಂಜೆಕ್ಷನ್ ಕೊಟ್ಟರೆ ರಕ್ತ ಬರಲ್ಲ, ಬರೀ ಕಲೆ ಡಾನ್ಸು ಸ್ವರಗಳು ಬರುತ್ತೆ ಅಂತ. ಆ ಥರ ನಮ್ದು, ವಿ ಆರ್ ಬ್ಲೆಸ್ಡ್ ಆಕ್ಚುಲಿ. ನಾರಿಯ ಸೀರೆ ಕದ್ದ, ರಾಜೆಯ ಮನವಾಗೆದ್ದ. ಪ್ರಭಾತ್ ಮನೆ ಎಲ್ಲಿತ್ತು? ಸಜನಾ ಸರ್ಕಲ್ ವಿಶ್ವೇಶ್ವರಂ, ಅಲ್ಲಿ ಒಂದು ದೊಡ್ಡ ಮನೆ ಇತ್ತು. 4 ಜನರೇಷನ್ ಇರ್ತಿದ್ವಿ, 60 ಜನ. ಬರೀ ಮನೆಯವರು ಅಂದೇ ಅಲ್ಲ, ನಮ್ಮ ಮನೆಯವ್ರ ಜೊತೆಗೆ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ರಲ್ಲ ಅವರೆಲ್ಲ ಹುಡುಗರು ಇರೋರು ನಮ್ಮ ಜೊತೆಗೆ. ಅವ್ರಿಗೆ ನಮಗೆ ಎಲ್ಲ ಒಂದೇ ಊಟ, ಭೇದ ಭಾವ ಇಲ್ಲ. ಅವರು ನಮ್ಮ ಪಕ್ಕ ಕೂತ್ಕೊಳ್ಳೋರು, ನಾವು ಅವ್ರ ಪಕ್ಕ ಕೂತ್ಕೊಂಡು ಊಟ ಮಾಡ್ತಿದ್ವಿ. ನಮ್ಮನ್ನು ಅವರು ಹೋಟ್ಲಿಗೆಲ್ಲ ಕರ್ಕೊಂಡೋಗಿ ಇಡ್ಲಿ ಸಾಂಬಾರು ಕೊಡಿಸೋರು. ಅಂದರೆ ಅವ್ರು ಯಾರು ಯಾವ ಜಾತಿ ಅಂತ ನೋಡ್ತಿರ್ಲಿಲ್ಲ, ನಮ್ಮ ಮನೇಲೇ ಬೆಳೆಯೋರು. ಅಷ್ಟು ನಂಬಿಕೆ ಅವ್ರಗಳ ಮೇಲೆ. ಎಲ್ಲ ಟೀನೇಜ್ ಹುಡುಗರು, ಗಂಡಸರು, ದೊಡ್ಡವರೆಲ್ಲ ಇರೋರು, ನಮ್ಮನ್ನೆಲ್ಲ ಕಳಿಸೋರು. ಅಂದರೆ ಅವರು ನಮಗೆ, ಅವ್ರು ನಮ್ಮನೆ ಮಕ್ಕಳು ಥರ, ನಮ್ಮ ಅಪ್ಪ ಅಮ್ಮಗೆ, ಅವ್ರಿಗೆ ನಮ್ಮನೇನೆ ಅವ್ರಿಗೆ ತಂದೆ ತಾಯಿಯೋ. ಆ ಥರ ಅಷ್ಟು ನಂಬಿಕೆಯಿಂದ ಎಷ್ಟೋ ಸತಿ ನಾವು ಅವ್ರ ಜೊತೆಗೆ ಇರ್ತಿದ್ವಿ. ಸ್ಕೂಲಿಗೆ ಕರ್ಕೊಂಡು ಬರೋದು, ಕರ್ಕೊಂಡು ಹೋಗೋದು, ಪ್ರೋಗ್ರಾಮಿಗೆ ಕರ್ಕೊಂಡು ಹೋಗೋದು, ಆ ಥರನೇ ಬೆಳೆದಿದ್ದೀವಿ. ಅಂದರೆ ನಿಮ್ಮ ತಂದೆ ತಾಯಿಗೆ ಪ್ರಭಾತ್ನ ಆದಾಯ ಇರೋ, ಅದೇ ಅದೇ ಪೂರ್ಣ ಅದೇ ಆದಾಯ, ಬೇರೆ ಜಾಬ್ ಅಂತ ಇಲ್ಲ. ಈಗ ಹವ್ಯಾಸಿ ರಂಗಭೂಮಿ ಅಂತ ಆ ಥರ ಅಲ್ಲ, ಅದು ಅದೇ ನಮಗೆ ಊಟ ತಿಂಡಿ ಎಲ್ಲ, ನಿದ್ದೆ, ಕನಸು, ನನಸು ಎಲ್ಲ ಅದೇ. ಡಾನ್ಸ್, ಮ್ಯೂಸಿಕ್, ಹರಿಕತೆ, ಸಂಗೀತ, ಈ ಥರನೇ ನಮಗಿದ್ದಿದ್ದು. ನನಗೆ ನಂಬ್ತಿರೋ ಬಿಡ್ತಿರೋ, ರವೀಂದ್ರ ಕಲಾಕ್ಷೇತ್ರ ಟೌನ್ ಹಾಲ್ ಅಂತ ಇದೆ ಅಲ್ವಾ, ಎವ್ರಿ ಡೇ ನಾವು ಅಲ್ಲಿ ಪರ್ಫಾರ್ಮ್ ಮಾಡ್ತಿದ್ವಿ. ನಾನು 6th standardವರೆಗೂ ಅದು ನಮ್ಮದು ಅಂದ್ಕೊಂಬಿಟ್ಟಿದ್ದೀನಿ. ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದ್ದೀನಿ, ರವೀಂದ್ರ ಕಲಾಕ್ಷೇತ್ರ ನಮ್ಮ ತಾತದು, ಇದು ಟೌನ್ ಹಾಲ್ ನಮ್ಮ ಅಪ್ಪಂದು ಅಂತ. ನಂಗೆ ಗೊತ್ತಿಲ್ಲ ಬೇರೆ ಗೌರ್ಮೆಂಟ್ ಅದು ಅಂತ. ಡೈಲಿ ನಾವು ಹೋಗ್ತಿದ್ವಲ್ಲ, ಸೊ ನಮ್ಮದೇ ಅದು, ಎಲ್ಲರಿಗೂ ಹೇಳ್ಬಿಟ್ಟು ನಮ್ಮದೇ ಅದು ಅಂತ. ಆಮೇಲೆ ಗೊತ್ತಾಗಿದೆ, ಓ ಅದು ನಮ್ದಲ್ಲ, ನಾವು ಹೋಗಿ ಪರ್ಫಾರ್ಮ್ ಮಾಡೋದಷ್ಟೇ ಅದು ಅಂತ. ಅಷ್ಟು ನಮ್ಮ ಮನೆ ಆಗೋಗಿತ್ತು. ಸಿಂಹ ಶ್ರೀನಾಥ್ ಅವರೆಲ್ಲ ನಮ್ಮನೆಲ್ಲೇ ಇರ್ತಿದ್ರು. ಅವರೆಲ್ಲ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅಂದರು ಯಾರೋ ಅಂತ ನನ್ನ ತಲೆಯಲ್ಲಿ. ಯಾಕೆಂದರೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಅಲ್ವಾ, ಯಾರು ಯಾರ ಮಗ ಯಾರ ಸೊಸೆ ಅನ್ನೋದು ಚಿಕ್ಕ ವಯಸ್ಸಲ್ಲಿ ಏನು ಗೊತ್ತಾಗೋದು. ಬೆಳಗ್ಗೆ 1:00 ಬಂದ್ಬಿಡೋರು ಅವರು, ಪ್ರಾಕ್ಟೀಸ್ ಎಲ್ಲ ಮಾಡ್ಕೊಂಡು ತಿಂಡಿ ಊಟ ಎಲ್ಲ ಮುಗಿಸ್ಕೊಂಡ್ರು. ಅವರು ನಮ್ಮ ದೊಡ್ಡಪ್ಪ ಯಾವುದೋ ಒಂದು ಕಸಿನು ಏನೋ ಅವರು ಅಂತ ಅಂದ್ಕೊಂಬಿಟ್ಟಿದ್ದೆ ಎಷ್ಟೋ ವರ್ಷ. ಆಮೇಲೆ ಅವರು ಆರ್ಟಿಸ್ಟು, ಬರೀ ನಾಟಕ ಮಾಡೋಕ್ಕೆ ಬರ್ತಾರೆ. ಅವರು ಅಷ್ಟೇ ಕ್ಲೋಸ್ ಆಗಿರೋರು ನಮ್ಮ ಜೊತೆ ಎಲ್ಲ. ಈ ಥರ ನಮಗೆ ಹೊಸಬ್ರು ಅನ್ನೋದಿಲ್ಲ, ಹೊರಗಿನವರು ಅನ್ನೋದಿಲ್ಲ, ಎಲ್ಲರೂ ನಮ್ಮ ಮನೆಯವರೇ. ಸೊ ನೀವು ಈ ಎಜುಕೇಶನ್ ಬಗ್ಗೆ ಹೇಳ್ತಾರೆ, ತಾವು ಓದಿದ್ದೇನು ಅಂತ ಕೇಳೋ ಕುತೂಹಲ. ನಾನು ನಿಜ ಹೇಳಬೇಕು ಅಂದರೆ 2nd PUವರೆಗೂ ಅಷ್ಟೇ ಓದಿರೋದು. 2nd PU ಫೈನಲ್ ಎಕ್ಸಾಮು ಹಿಂದಿನ ದಿನ 18 ಡೇಸ್ ಟೂರ್ ಮುಗಿಸ್ಕೊಂಡು ಬಂದ್ವಿ. ಅಯೋಧ್ಯ, ಅಲಹಾಬಾದಲ್ಲೆಲ್ಲ ಪ್ರೋಗ್ರಾಮು. ಅಯೋಧ್ಯ ಟೆಂಪಲಲ್ಲಿ ರಾಮ ಪ್ರತೀಕ್ಷಾ ಮಾಡಿದ್ದೀವಿ ರಾಮನವಮಿ ದಿನ. ಆವಾಗ ಅದಾಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಎಲ್ಲ, ನೆಕ್ಸ್ಟ್ ಡೇ 2nd PU ಎಕ್ಸಾಮ್. 3 ಸಬ್ಜೆಕ್ಟು ಪಾಸ್ ಆಗತ್ತೆ ಅಂತ ಗೊತ್ತಿತ್ತು. ಲ್ಯಾಂಗ್ವೇಜು, ಇಂಗ್ಲೀಷು, ಐ ಮೀನ್ ಇಂಗ್ಲೀಷು, ಬಯಾಲಜಿ ಮತ್ತು ಮ್ಯಾಥ್, 3 ಓದ್ತೀನಿ ಅಂತ ಗೊತ್ತಿತ್ತು. 3 ಓದಿ ಪಾಸಾದೆ. 3 ಪಾಪ ಯಾಕೆ ಬೇಜಾರು ಮಾಡಬೇಕು, ಅವರು ಕ್ವಶನ್ ಪೇಪರು ಸೆಟ್ ಮಾಡೋರು,
ಮಾಡೋರ್ಗೆಲ್ಲ ಕಷ್ಟ ಆಗಬಾರ್ದಲ್ವ ನಾವು ನಮ್ಮಿಂದ. ಆದ್ರಿಂದ ಅವಾಗ ತಕ್ಕ ಕರೆಕ್ಟಾಗಿ ಇದಕ್ಕೆ ಬೇರೆ ಬಂದ್ಬಿಟ್ಟೆ ಸಿನಿಮಾ ರಂಗಕ್ಕೆ. ಹಾಂ, ಸೆಕೆಂಡ್ ಪಿ ಯು ಸ್ಟಾರ್ಟ್ ಆದ ತಕ್ಷಣ ರಂಗೋಲಿ ಬಾರ್ ಮಾಡಿದೆ. ಅದಕ್ಕೆ ಮುಂಚೆ ಇದು ಜೀವನ ಚೈತ್ರ ಮಾಡಿದ್ದೆ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ? ಫಸ್ಟ್ ಪಿ ಯು ಸಿ ಇದ್ದಾಗ ಶಾರದೆ, ಅದಾದ್ಮೇಲೆ ಸೆಕೆಂಡ್ ಪಿ ಯು ಸಿಲಿ ಗೋಲಿಬಾರ್ ಬಂತು. ವಜ್ರೇಶ್ವರಿಗೆ ಇವ್ರು ಹೋಗಿದ್ರಂತೆ ಶಿವಮಣಿಯವರು, ಅಲ್ಲಿ ಸರಸ್ವತಿದು ಫೋಟೋ ಹಾಕಿದ್ದಾರೆ ನಂದು ನಾದಮಯ್ಯ ಹಾಡಲ್ಲಿ ಬರೋದು. ಅಫ್ಕೋರ್ಸ್ ರಾಜ್ಕುಮಾರ್ ಅವ್ರ ಫ್ಯಾಮಿಲಿಗೂ ನಮಗೂ ತುಂಬ ಕ್ಲೋಸ್ ಇತ್ತು, ಚಿಕ್ಕ ವಯಸ್ಸಿಂದನೂ ನಮ್ಗೆ ಗೊತ್ತು. ಅವರು ಎಲ್ಲ ಶೂಟಿಂಗ್ ಆದಮೇಲೆ ನಮ್ಮ ಮನೆಗೆ ಚೆನ್ನನ್ ಕಳಿಸಿದ್ರು ಅವರ ಪಿ ಎನ. ಪ್ರಭಾತ್ ಕೋಗು ಯಾವುದೋ ಒಂದು ಹುಡುಗಿ ಸಿಗ್ತಾರೆ, ಕರ್ಕೊಂಡು ಬಾ ಸರಸ್ವತಿ ಮಾಡ್ಬೋದು ಅಂತ, ಅಷ್ಟು ಕಾನ್ಫಿಡೆನ್ಸ್ ಅವ್ರಿಗೆ. ಸರ್ ಬಂದರು, ನಾನು ಮತ್ತು ನನ್ನ ಸ್ಟೂಡೆಂಟ್, ನನ್ನ ಕ್ಲಾಸ್ ತಗೋತಿದ್ದೆ ಡ್ಯಾನ್ಸ್ ಕ್ಲಾಸ್, ಆಗ ನಾನು ಫಸ್ಟ್ ಪಿ ಯು ಸಿಲಿ ಇದ್ದಾಗಲೇ ನನ್ನ ಸ್ಟೂಡೆಂಟು ಕೃಷ್ಣನ್ ಕ್ಯಾರೆಕ್ಟ್ರ್ ಮಾಡಿದ್ಲು, ನಾ ಸರಸ್ವತಿ ಕ್ಯಾರೆಕ್ಟ್ರ್ ಮಾಡಿದೆ. ಎಲ್ಲ ನನಗೇನು ಅಂದರೆ ರಾಜ್ಕುಮಾರ್ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡ್ಬೋದಲ್ಲ ಅಂತ ಭಾಳ ಆಸೆ ಆಗೋಗಿತ್ತು, ತುಂಬಾ ತುಂಬ ಆಸೆ ಇತ್ತು. ಹೋದೆ, ಹೋಗಿ ನೋಡ್ರಿ ಯಾರೂ ಇಲ್ಲ ಚಾಮುಂಡೇಶ್ವರಿ ಸ್ಟುಡಿಯೋಸಲ್ಲಿ, ಸೆಟ್ ಏನಿಲ್ಲ, ಬ್ಲ್ಯಾಂಕ್. ಸರಸ್ವತಿಯಾಗಿ ಹೋದೆ, ಕೂತ್ಕೊಂಡೆ, ವೀಣೆ ಕೊಟ್ಟರು, ನುಡಿಸಿದ್ರು. ನಾನು ಕಾಯ್ತಿದ್ದೀನಿ ಅಣ್ಣವ್ರು ಬರ್ತಾರೆ ನನ್ನ ಜೊತೆ ಹಾಡು ಹೇಳ್ತಾರೆ, ನಂದು ಇಮ್ಯಾಜಿನೇಷನ್ ಅದಲ್ಲ, ಹಾಡಲ್ಲಿ ಬರುತ್ತೆ ಅಂದ್ರೆ. ಫಸ್ಟು ನಾನು ಅಲ್ಲಿಗೆ ಹೋಗೋದು ಅಂದ್ಕೊಂಬಿಟ್ಟಿದ್ದೆ ಕಾಶ್ಮೀರ್ಗೆ ಅಂತ, ಹಂಗೆ ಅಂದ್ಕೊಂಡಿದ್ದೆ, ಅದು ಅಲ್ಲ ಅಂತ ಗೊತ್ತಾಯಿತು. ಸೊ ಇಲ್ಲಿ ಇರ್ತಾರೆ ನನ್ನ ಜೊತೆ ಹಾಡು ಹೇಳ್ತಾರೆ ಅಂತ ನೋಡಿದ್ರು, ಎಲ್ಲ ಆಗೋಗಿದೆ, ನಾವು ಬರೀ ವೀಣೆ ನುಡಿಸೋದು. ಆದ್ಮೇಲೆ ಅವ್ರು ಬಂದರು, ಬಂದ ತಕ್ಷಣ ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡಿಬಿಟ್ಟೆ. ತಕ್ಷಣ ನಂಬ್ತಿರೋ ಬಿಡ್ತಿರೋ ನಮಗೂ ನಮಸ್ಕಾರ, ನನಗೆ ಜುಮ್ ಈಗಲೂ ಜುಮ್ ಅಂದ್ಬಿಡ್ತು. ಅವತ್ತು ಅವರೊಂದು ಪದ ಹೇಳಿದ್ರು, ನೀನು ನಾರ್ಮಲ್ ಹುಡುಗಿ ಅಲ್ಲ, ಒಂದ್ಸತಿ ಬಣ್ಣ ಹಾಕಿ ಪಾತ್ರಕ್ಕೆ ಹೋದರೆ ಪರಕಾಯ ಪ್ರವೇಶ ಮಾಡಬೇಕು, ನಿನ್ನಲ್ಲಿ ನಾನು ನೋಡ್ತಾ ಇರೋದು ಸರಸ್ವತಿನ, ಹಾಗೆ ಯಾರಿಗೂ ನಮಸ್ಕಾರ ಮಾಡಬಾರ್ದು, ನಿನಗೆ ನಾವು ನಮಸ್ಕಾರ ಮಾಡಬೇಕು. ಅಂದರೆ ಯಾವುದೇ ದೇವಿ ಆಗಿರ್ಬೋದು, ದೇವ್ರ ಕ್ಯಾರೆಕ್ಟ್ರ್ ಮಾಡ್ಬೇಕಾದ್ರೆ ನೀನು ಅದಾಗಬೇಕು, ನಾನು ಅದು ಅಂತ ಅಂದ್ಕೋಬೇಕು, ನಾ ಹೇಮಾನಂದ್ ಮರ್ತ್ಬಿಡ್ಬೇಕು, ನಾ ಸರಸ್ವತಿ ಅಂತ ಅಂದ್ಕೋಬೇಕು. ಆವಾಗಲೇ ಜನಕ್ಕೆ ಅದು ಅಪೀಲ್ ಆಗೋದು, ಆ ಒಂದು ಕಳೆ ಬರೋದು ಆವಾಗಲೇ, ಬರೀ ಕಾಸ್ಟ್ಯೂಮ್ ಮೇಕಮಿಂದ ಬರಲ್ಲ, ನೀನು ಇನ್ವಾಲ್ವ್ ಆಗಬೇಕು, ಪರಕಾಯ ಪ್ರವೇಶ ಮಾಡಬೇಕು ಅಂತ ಅವತ್ತು ಅವ್ರು ಹೇಳ್ಕೊಟ್ರು. ವಾವ್, ಒಂಥರ ಆ್ಯಕ್ಟಿಂಗ್ ಕ್ಲಾಸ್ ಅದು. ಒಂದು ಸೆಕೆಂಡಲ್ಲಿ ರಾಜ್ಕುಮಾರ್ ಅವರು ನಮಗೆ ನಮಸ್ಕಾರ ಅಂದ್ರೇನು, ನಂಗೆ ಎದೆ ಒಡೆದೋಯ್ತು. ಒಂದು ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿಲ್ಲ ಅನ್ನೋದು ಬೇಜಾರು, ಇನ್ನೊಂದು ಈ ಥರ ಆಯ್ತು ಅಂತ. ಬಟ್ ಆಮೇಲೆ ಯೋಚನೆ ಮಾಡಿದ್ರೆ ಎಷ್ಟು ನಿಜ ನೋಡಿ, ಆ ಥರ ಸುಮ್ಮನೆ ನೀವು ಯಾವುದೋ ಒಂದು ಪಾತ್ರ ಹಾಕ್ಕೊಂಡು ಬಂದ್ಬಿಟ್ರೆ ನಿಮ್ಮನ್ನು ಒಪ್ಕೊಳ್ಳಲ್ಲ ಜನ, ನಿಮ್ಮಲ್ಲಿ ಆ ಒಂದು ಕಲೆ ಇರಬೇಕು, ಒಳಗಿಂದ ಬರುವಂಥ ಸಾತ್ವಿಕ ಅಭಿನಯ ಇದ್ದರೆ ಮಾತ್ರ ನಿಮ್ಮನ್ನು ಇಷ್ಟಪಡೋದು ಜನ. ನೀವು ಹೋಗ್ಬೇಕಾದ್ರಲ್ಲಿ ನಿನ್ ಜೊತೆ ಬಂದಲ್ಲ ನಗಿ ಸುಂದ್ರಿ, ಅವ್ನ ಲವರು ಅವಳ ಪಕ್ಕದಲ್ಲಿ ಕುತ್ಕೊಡಕ್ಕೆ ಒಂದು ನೆಪ ಬೇಕಿತ್ತಷ್ಟೇ. ನೀವು ಪ್ರಭಾತ್ ಪ್ರಯೋಗಗಳನ್ನ ರಾಜ್ಕುಮಾರ್ ನೋಡ್ತೀರಾ? ಹಾ, ನೋಡಿದಾರೆ. ನಮ್ಮ ಸ್ಟುಡಿಯೋಗೆ ಬಂದ್ಯಾರೆ, ನಾವು ಕೃಷ್ಣ ವಿಜಯಂತಿ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ, ಅದರಲ್ಲಿ ರುಕ್ಮಿಣಿ ಕೃಷ್ಣಗೆ ಒಂದು ಹಾಡು ಬರೀತಾಳೆ ಪ್ರಿಯತಮ್ಮ ಅಂತ, ಆವಾಗಲೂ ಅವ್ರು ಕಾಳಿದಾಸ ಅದೆಲ್ಲ ಮಾಡಿದ್ರು. ಸೊ ಅದು ಬಂದು ಕೇಳಿದ್ರು ನಮ್ಮ ಹಾಡು ಹೇಗಿದೆ ನಿಮ್ಮ ಹಾಡು ಹೇಗಿದೆ ಅಂತ. ಅವ್ರು ಬಂದಿದ್ದಾರೆ, ಬಾಲ್ಮುರಳಿ ಕೃಷ್ಣ ಅವ್ರು ಬಂದಿದ್ದಾರೆ, ಇಳೆಯರಾಜ ಅವ್ರು ಬಂದಿದ್ದಾರೆ, ಎಂಥ ಇವರು ಅಚೀವರ್ಸ್ ನಮ್ಮ ಮನೆಗೆ ಬಂದಿದ್ದಾರೆ, ಅವ್ರನ್ನ ನೋಡೋ ಭಾಗ್ಯ ನಮಗೆ ಸಿಕ್ಕಿದೆ. ರಾಜ್ಕುಮಾರ್ ಅವರು ಬಂದಿದ್ದಾರೆ, ನನ್ನ ಮದುವೆಗೂ ಬಂದಿದ್ದರು. ಸೊ ದೊರೆ ಮಾಡಬೇಕಾದ್ರೆ ಅವರೇ ಫಸ್ಟ್ ಶಾರ್ಟ್ ಇನಾಗ್ರೇಟ್ ಮಾಡಿದ್ದು, ತುಂಬ ಖುಷಿ ಪಡೆ. ವರ್ದಪ್ಪ ಅವರು, ವರ್ದಪ್ಪ ಅವರು ತುಂಬ ಎನ್ಕರೇಜ್ ಮಾಡಿದ್ರು, ಕೆಲವು ಸೀನ್ಸ್ ಎಲ್ಲ ಬೇಡ, ಈ ಥರ ತೆಗಿರಿ ಆ ಥರ ತೆಗಿರಿ, ತುಂಬ ಅಂದರೆ ತುಂಬ ಅಂದ್ರೆ ಸ್ಕ್ರಿಪ್ಟ್ ಅಂತಲ್ಲ, ಯಾವ್ದು ಕರೆಕ್ಟ್ ಬೇಕೋ ಅದಕ್ಕೆ. ಇವಾಗ ಬೇಡದಿರೋದೆಲ್ಲ ಯಾಕೆ ಸುಮ್ಮನೆ ತೋರಿಸೋದು? ಕರೆಕ್ಟ್ ಎಷ್ಟು ಬೇಕೋ ಅಷ್ಟೇ ಕೊಡಬೇಕು ಜನಕ್ಕೆ, ಬೋರ್ ಹೊಡಿಸ್ಬಾರ್ದು ಅನ್ನೋ ಒಂದು ಇಂಟೆನ್ಷನ್. ತುಂಬ ಒಳ್ಳೆ ಅಡ್ವೈಸರ್ ಅವರು ವರ್ದಪ್ಪ ಅವರು, ಅವರು ತುಂಬ ಎನ್ಕರೇಜ್ ಮಾಡೋರು. ದೊರೆ ಟೈಮಲ್ಲಿ, ದೊರೆ ರಾಜ್ಕುಮಾರ್ ಕಂಬೈನ್ಸ್ ಅಲ್ಲ, ವಜ್ರೇಶ್ವರಿದಲ್ಲ, ನಿಮಿಷಾಂಬ ಅವ್ರದ್ದು, ಚಂದ್ರು ಅನ್ನೋರ್ದು. ಆದರೂ ಅವ್ರು ಅಷ್ಟು ಇನ್ವಾಲ್ವ್. ನಮ್ಮ ಕನ್ನಡ ಸಿನಿಮಾ, ನಮ್ಮ ಕನ್ನಡ ಚಿತ್ರ, ಶಿವರಾಜ್ಕುಮಾರ್ ಅವ್ರು ಮಾಡ್ತಾರೋದು ಅದೆಲ್ಲ ಇತ್ತು ಅವ್ರಿಗೆ. ಸೊ ಆ ಒಂದು ಇನ್ವಾಲ್ವ್ಮೆಂಟ್ ಬೇಕು ಸರ್, ಬರೀ ನನ್ನ ಸಿನಿಮಾ ನಮ್ಮ ಕೊಂಬ ಪ್ರೊಡಕ್ಷನ್ ಅಂತ ಇರಬಾರ್ದು, ನಮ್ಮ ಭಾಷೆಯ ಸಿನಿಮಾ ಅಂತ ಇರಬೇಕು. ಅವಾಗಲೇ ಆ ಇನ್ವಾಲ್ವ್ಮೆಂಟು, ಅವರ ಎಷ್ಟು ಒಳ್ಳೆ ಸಜೆಷನ್ಸ್ ಎಲ್ಲ ಕೊಟ್ಟರು, ತುಂಬ ಒಳ್ಳೆ ಫ್ಯಾಮಿಲಿ.
ಸೊ ಗೋಲಿಬಾರ್ ಹೇಗೆ ಸಿಕ್ತು ಅಂದ್ರೆ ಅಲ್ಲ ಗೋಲಿಬಾರ್ ದೊರೆಗ್ ಮುಂಚೆ ಜೀವನ ಚೈತ್ರ ನೋಡಿ ಗೋಲಿಬಾರ್ ಸಿಕ್ಕಿದ್ದು ಸೊ ಅವಾಗ ನಮ್ಮಲ್ಲೇನು ಅಂದರೆ ಜೀವನ ಚೈತ್ರ ರಾಜ್ಕುಮಾರ್ ಅವ್ರ ಸಿನಿಮಾ ಅಂದ್ಬಿಟ್ಟು ಒಪ್ಕೊಂಬಿಟ್ರು ಕಣ್ಣು ಮುಚ್ಕೊಂಡು ಒಪ್ಕೊಂಡ್ರು ಗೋಲಿಬಾರು ಹೀರೋಯಿನ್ ಅಲ್ಲ ಅದಲ್ಲಿ ಚಿಕ್ಕ ಹುಡುಗಿ ಸ್ಕೂಲ್ಗೆ ಹೋಗೋ ಹುಡುಗಿ ಅದರಲ್ಲಿ ತನ್ನ ತಂದೆ ತಾಯಿದು ಮರ್ಡರ್ ಆಗೋಗಿರುತ್ತೆ ಅದಕ್ಕೆ ವಿಟ್ನೆಸ್ ಇವಳು ಸೊ ಹೀರೋಯಿನ್ ಅಲ್ಲ ಅಲ್ವಾ ಅದಕ್ಕೆ ಒಪ್ಕೊಂಬಿಟ್ರು ತಕ್ಷಣ ಒಪ್ಕೊಂಡ್ರು ಚಿಕ್ಕಮಂಗ್ಳೂರಿಗೆ ಹೋಗಿ ಶೂಟಿಂಗ್ ಎಲ್ಲ ಆಯಿತು ನಮ್ಮ ತಂದೆ ನಮ್ಮ ಜೊತೆಗೆ ಬರೋರು ಅದಾದ್ಮೇಲೆ ದೊರೆ ಅಂತ ಸಿನಿಮಾ ಬಂತು ಅಂಡ್ ಅದು ತುಂಬ ಇಷ್ಟ ಆಯ್ತು ನನಗೆ ಹೊರಗೋಗಿ ಅಂದರೆ ಒಂದು ಚಿಕ್ಕ ಕ್ಯಾರೆಕ್ಟ್ರು ನಂದು ಆ ಕತೆ ಆ ಕ್ಯಾರೆಕ್ಟರ್ ಇಂದನೇ ಸಿನಿಮಾ ಓಡೋದು ಮಂತ್ರಿ ಭಾರತಿ ದೇವರಿಗೆ ಎರಡು ಮೂರು ಸಲ ಲೆಟರ್ ಬರ್ದಿದ್ಯಲ್ಲ ಯಾಕೆ ನಾನು ಯಾರಿಗೂ ಲೆಟರ್ ಬರೆದಿಲ್ಲ ಆ ಕ್ಯಾರೆಕ್ಟರ್ ಲೆಟರ್ ಬರೀಲಿಲ್ಲ ಅಂದರೆ ವಿಟ್ನೆಸ್ ಇಲ್ಲ ಅಂದರೆ ಸಿನಿಮಾ ಇಲ್ಲ ಆ್ಯಂಡ್ ಅರುಂಧತಿ ನಾಗವರು ಆಫ್ಟರ್ ಲಾಂಗ್ ಟೈಮ್ ಕಮ್ ಬ್ಯಾಕ್ ಆಗಿದ್ದವರು ಆ ಸಿನಿಮಾಲೆ ಎಂಥ ಆರ್ಟಿಸ್ಟ್ ಅಪ್ಪ ಅವರು ದೇವರಾಜು ಅಂಥವ್ರ ಜೊತೆ ನಾನು ಆ್ಯಕ್ಟ್ ಮಾಡಬೇಕು ಅಂದರೆ ನಾನು ಅದೇ ಹೇಳ್ತೀನಿ ಐ ಆಮ್ ವೆರಿ ಬ್ಲೆಸ್ಡ್ ವೆರಿ ಲಕ್ಕಿ ಮಾಡಿರೋ ಕಡಿಮೆ ಸಿನಿಮಾ ಆದರೆ ವೆರಿ ವೆರಿ ಒಂಥರ ನೆನಪಿಟ್ಕೊಳ್ಳೋವಂಥ ಕ್ಯಾರೆಕ್ಟರ್ಸು ಆರ್ಟಿಸ್ಟ್ ಜೊತೆ ಮಾಡಿರೋವಂಥದ್ದು ಡೈರೆಕ್ಟರ್ಸ್ ಆಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ಈಚ್ ಫಿಲಮಿಂದ ಏನೋ ಒಂದು ಕಲಿತಿದ್ವಿ ಅದು ಖುಷಿ ಇತ್ತು ನನಗೆ ಅದು ಖುಷಿ ಇದೆ ಈಗಲೂ ಬಟ್ ಅದು ಬ್ಲಾಕ್ ಬಸ್ಟರ್ ಸಿನಿಮಾ ಗೋಲಿಬಾರ್ ಹೌದು ಹೌದು ಅವ್ರದ್ದು ರಾಜಕೀಯ ಅಂತ ಬಂದಿತ್ತು ನೆಕ್ಸ್ಟ್ ಇದೆ ಗೋಲಿಬಾರ್ ಬಂದಿದ್ದು ಇಡೀ ಊರ್ವಶಿ ಥಿಯೇಟ್ರಲ್ಲಿ ಇಡೀ ಬ್ಯಾಲ್ಕನಿ ನಮ್ಮ ಮನೆಯವರಿದ್ವಿ ಇಡೀ ಬ್ಯಾಲ್ಕನಿ ಸರ್ ಪ್ರಭಾತ್ ಫ್ಯಾಮಿಲಿ ನಮ್ಮ ಮನೆ ನಮ್ಮ ಫ್ಯಾಮಿಲಿ ಆಮೇಲೆ ನಮ್ಮ ಟೆಕ್ನಿಷಿಯನ್ ನಮ್ಮ ಮನೇಲಿ ಕೆಲಸ ಮಾಡ್ತಾರಲ್ಲ ಅವ್ರನ್ನೆಲ್ಲರನ್ನೂ ಕರ್ಕೊಂಡು ಹೊರಟೋಗಿದೆ ಸುಮಾರು ಒಂದು 150 ಜನನೂ ಏನು ಹೋಗಿದ್ದೀವಿ ಒಂದು ಶೋಗೆ ಫುಲ್ ಅಂದರೆ ಅವ್ರಿಗೆಲ್ಲ ಹೆಮ್ಮೆ ನಮ್ಮ ಇವಳು ಸಿನಿಮಾಲ್ ಮಾಡಿದ್ದಾಳೆ ಅಂದರೆ ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದ್ದು ಓಕೆ ಇದೇನೋ ಒಂಥರ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಕಮ್ ಬ್ಯಾಕ್ ತಾನೆ ಇಡೀ ಸಿನಿಮಾ ನಮ್ಮ ಇಡೀ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡಿದಾಗಿರೋ ಖುಷಿ ಬಹಳ ಚೆನ್ನಾಗಿತ್ತು ಗೋಲಿಬಾರ್ ಅಲ್ಲಿ ಐ ಮೀನ್ ಐ ಎಂಜಾಯ್ಡ್ ಇಟ್ ದೊರೆ ಬಂತು ದೊರೆಯಲ್ಲಿ ಮಾಡಲ್ಲ ಅಂತ ನಾನು ಅಂದರೆ ನನಗಿಂತ ನಮ್ಮ ತಂದೆ ತಾಯಿ ಬೇಡ ಅಂತ ನಮ್ಮದು ಜಾಯಿಂಟ್ ಫ್ಯಾಮಿಲಿ ನಮ್ಮದು ವೆರಿ ಆರ್ಥಡಾಕ್ಸ್ ಫ್ಯಾಮಿಲಿ ಅಲ್ಲಿ ಸಿನಿಮಾ ಬೇಡ ನಮಗೆ ವಿ ಆರ್ ಓಕೆ ವಿತ್ ಡಾನ್ಸ್ ಖುಷಿ ಕೊಡತ್ತೆ ಸಂಗೀತ ನೃತ್ಯಲೇ ಸಿನಿಮಾ ಅಂದ ತಕ್ಷಣ ಹೀರೋಯಿನ್ ಸೋಕೋ ಹೀರೋಯಿನ್ ಅಂದ ತಕ್ಷಣ ಭಯ ಆಯಿತು ಬಿಕಾಸ್ ಯಾ ಹೇಗಿರತ್ತೆ ಏನೂ ಗೊತ್ತಿಲ್ಲ ಯಾವ ಥರ ಇರತ್ತೆ ಸೀನ್ಸು ಆ ಥರ ಎಲ್ಲ ಒಪ್ಕೊಳ್ಳಿಲ್ಲ ಬಟ್ ಆಮೇಲೆ ನಂಬ್ತಿರೋ ಬಿಡ್ತಿರೋ ಶಿವಮಣಿಯವರು ಒಂದು ತಿಂಗಳು ಸತತವಾಗಿ ಆಲ್ಟರ್ನೇಟ್ ಡೇಸ್ ನಮ್ಮ ಮನೆಗೆ ಬಂದಿದ್ದಾರೆ ಮಾಡಬೇಕು ಮಾಡಬೇಕು ಇದು ಆ ಥರ ಕ್ಯಾರೆಕ್ಟರ್ ಅಲ್ಲ ಇದು ಚಿಕ್ಕ ಹುಡುಗಿ ಕ್ಯಾರೆಕ್ಟ್ರು ಹೀರೋಯಿನ್ ಸೋ ಕಾಲ್ಡ್ ಹೀರೋಯಿನ್ ಬಟ್ ಕತೆಗೆ ಅವಳು ತುಂಬ ಚಿಕ್ಕ ಹುಡುಗಿ ಭಾಳ ಒಳ್ಳೆ ಕ್ಯಾರೆಕ್ಟ್ರು ಅಂತ ದೆನ್ ವರದಪ್ಪ ಅವರು ಹೇಳಿದ್ರು ಮಾಡಿಸಿ ಅಂತ ದೆನ್ ಅವಾಗ ದೊರೆ ಒಪ್ಕೊಂಡಿದ್ದು ಆ ಕ್ಯಾರೆಕ್ಟ್ರು ಹಾಗೆ ಇದೆ ಸರ್ ಚಿಕ್ಕ ಹುಡುಗಿ ಕ್ಯಾರೆಕ್ಟ್ರು ಮುಗ್ದೆ ಗಿರ್ಜಾ ಆಂಟಿ ಜೊತೆಗೆ ಗಿರ್ಜಾ ಆಂಟಿ ಜೊತೆ ಇದ್ಬಿಟ್ರೆ ಆ್ಯಕ್ಟ್ ಮಾಡೋದು ತುಂಬ ಕಷ್ಟ ಅಯ್ಯೋ ಒಂದು ಸೆಕೆಂಡ್ ಸುಮ್ಮನೆ ಇರಲ್ಲ ನಾನು ಒಂದು ಸೆಕೆಂಡ್ ಸುಮ್ಮನೆ ಇರಲ್ಲ ಇಡೀ ಟೀಮ್ನ ಇಡೀ ಟೆಕ್ನಿಷಿಯನ್ಸ್ನೆಲ್ಲ ರೇಗಿಸ್ತಿದ್ವಿ ಸೀರಿಯಸ್ನೆಸ್ಸೇ ಇಲ್ಲ ಇನ್ಕ್ಲೂಡಿಂಗ್ ಶಿವರಾಜ್ಕುಮಾರ್ ಅವ್ರನ್ನೂ ರೇಗಿಸ್ಬಿಟ್ಟಿದ್ದೀವಿ ಅಷ್ಟು ರೇಗಿಸ್ಬಿಟ್ಟಿದ್ವಿ ಒಂಥರ ಸೀರಿಯಸ್ನೆಸ್ ಇಲ್ಲ ನನಗೆ ನಾ ಹೀರೋಯಿನ್ ಅಪ್ಪ ಹೀರೋಯಿನ್ ಥರ ಇರಬೇಕು ಸೈಲೆಂಟ್ ಆಗಿರಬೇಕು ಏನಿಲ್ಲ ಹಾಂ ಅದೆಲ್ಲ ಒಂಥರ ಪ್ರಿಟೆಂಡ್ ಮಾಡಬೇಕಲ್ವಾ ಇವ್ರು ಗಿರ್ಜಾ ಆಂಟಿನೂ ನನ್ನ ಥರ ನಾನು ಅವ್ರ ಥರ ಇಬ್ಬರು ಬೈಯೋರು ಇವಿಬ್ಬರಿದ್ದ ಶೂಟಿಂಗೇ ಆಗಲ್ಲ ಅಂತ ಬಟ್ ಭಾಳ ಖುಷಿ ಕೊಟ್ಟಂಥ ಸಿನಿಮಾ ನನಗದು ಕಲಿತೆ ಒಂದು ಎರಡು ಶೇಡ್ ಇದೆ ಅದರಲ್ಲಿ ಒಂದು ಮುಗ್ದೆ ಮುಗ್ದೆ ಆದ ತಕ್ಷಣ ಆ ಸಿನಿಮಾಲೇ ಆ ಹುಡುಗಿ ದೊಡ್ಡವಳಾಗ್ತಾಳೆ ಅದಾದಾಗ ಆ ಕ್ಯಾರೆಕ್ಟರ್ ಹೇಗೆ ಚೇಂಜ್ ಆಗುತ್ತೆ ಪ್ರೀತಿ ಪ್ರೇಮ ಅವನಿಲ್ಲ ಅಂದರೆ ಇಡೀ ಪ್ರಪಂಚ ಇಡೀ ಊರೇ ಅವನು ಎಂಥವನು ಗೊತ್ತಿರುತ್ತೆ ತನ್ನ ತಂದೆಗೆ ಗೊತ್ತಿರಲ್ಲ ಈ ಪ್ರೀತಿಯಿಂದ ಹೇಗೆ ಗೆಲ್ಲಬಹುದು ಅನ್ನೋದು ಅದು ಭಾಳ ಒಳ್ಳೆ ಸಬ್ಜೆಕ್ಟ್ ಒಂದು ಜೀತದ್ದು ಪದ್ಧತಿನ ತೆಗೆಯೋ ಹಾಕೋದು ತಾಯಿ ಮಗ ಸೆಂಟಿಮೆಂಟು ಹೀರೋ ಹೀರೋಯಿನ್ ಸೆಂಟಿಮೆಂಟು ತನ್ನನ್ನು ಸಾಕಿರೋರು ಅಮ್ಮ ಇರಲ್ಲ ಅವಳಿಗೆ ಗಿರ್ಜಾ ಆಂಟಿನೇ ಗಿರ್ಜಮ್ಮನೇ ಸಾಕ್ತಾ ಇರ್ತಾರೆ ಸುಧೀರ್ ಅವರು ಅಬ್ಬ ಏನಪ್ಪ ಸುಧೀರ್ ಅವರ ಸೂಪರ್ ಆ್ಯಕ್ಟಿಂಗ್ ಅದರಲ್ಲಿ ಸೊ ಇಂಥವರೆಲ್ಲ ಒಂಥರ ದಿಗ್ಗಜರು ಅವ್ರ ಮುಂದೆ ನಾನು ಸ್ಟಾರ್ಟಿಂಗ್ ಹೆಜ್ಜೆ ನಂದು ಸ್ಟಾರ್ಟಿಂಗ್ ಭಯ ಆಗೋಯ್ತು ಹೌದು ಹಲ್ಸ್ನಾಡು ಅಂತ 150 ವರ್ಷದ ಹಳೆ ಮನೆ ಅದು ಹಲ್ಸ್ನಾಡು ಇದ್ರ ಹತ್ರ ಉಡುಪಿ ಹತ್ರ ಕುಂದಾಪುರ
ಕುಂದಾಪುರ ಇಂದ ಒಂದೂವರೆ ಗಂಟೆ ಕಾಲ ಜರ್ನಿ, ದಿನಾ ಬೆಳಗ್ಗೆ ಹೋಗ್ತಿದ್ವಿ. ನೂರ ಅವಾಗಲೇ 150 ವರ್ಷದ ಹಳೆಯದು ಮನೆ, ಅಲ್ಲಿ ನಮಗೆ ಶೂಟಿಂಗ್ ಕೊಟ್ಟಿದ್ರು. ಎಷ್ಟು ಚೆನ್ನಾಗಿತ್ತು ಮನೆ. ಎಲ್ಲಿ ಹೋಗ್ತೀವಿ, ಆಚೆ ಬರೋದು ಯಾವುದು, ಒಳಗೆ ಬರೋದು ಯಾವುದು ಗೊತ್ತಿಲ್ಲ. ನಮ್ಮನೇನು ಹಾಗೆ ಇತ್ತು ಸರ್. ನಮ್ಮ ಸಜ್ಜನ ಸರ್ಕಲ್ ಮನೆಗೂ ಮನೆಗೆ ಬಂದರೆ ಹೊರಗಿನವರು ಹುಡುಕ್ತಾನೇ ಇರ್ತಿದ್ರು, ಎಲ್ಲಿ ಅಲ್ಲೇ ಇರೋರು. ಅವ್ರಿಗೆ ಗೇಟ್ ಯಾವುದು ಗೊತ್ತಾಗ್ತಿರಲಿಲ್ಲ, ಕಿಚನ್ ಯಾವುದು ಗೊತ್ತಾಗ್ತಿರಲಿಲ್ಲ. ಒಂದೊಂದ್ಸತಿ ಕಿಚನಿಗೆ ಬಂದ್ಬಿಡೋರು. ನಮ್ಗೆ ಅದೇ ಒಂಥರ ಜೋಕು, ಒಂಥರ ಒಳ್ಳೆ ಸೀನ್. ನಮಗೆ ಮಧ್ಯದಲ್ಲಿ ಕೂತ್ಕೊಂಬಿಟ್ರೆ ಯಾರ್ಯಾರೋ ಒಳಗೆ ಬರೋರು, ಎಲ್ಲಿ ಏನಿದ್ದೀವಿ ಎಲ್ಲಿ ಅಂತ ಹುಡುಕ್ತಿರೋರು. ಸರ್, ನನಗೆ ಅದೊಂಥರ ಖುಷಿ ಕೊಡ್ತು. ಹಳೆ ಕಾಲದ ಮನೆ ನಾವು ನೋಡಿರಲಿಲ್ಲ. ಡೈಲಿ ಬೆಳಗ್ಗೆ ಹೋಗೋದು, ಹೋಗ್ತಾ ಇಡ್ಲಿ ತಿನ್ಕೊಂಡು ಹೋಗೋದು. ಇವರು ಪೊನ್ನಂಬಲಂ ಅಂತ ತಮಿಳ್ ಆ್ಯಕ್ಟರ್, ಅವರು ಈಸ್ ಎ ಫೈಟರ್ ಅಲ್ಲಿ ತಮಿಳ್ನಾಡು ಸಿನಿಮಾಲಿ. ಇಲ್ಲಿ ಬಂದು ನನ್ನ ತಂದೆ ಕ್ಯಾರೆಕ್ಟ್ರು ಮಾಡೋರು. ಅವ್ರಿಗೆ ಕನ್ನಡ ಬರಲ್ಲ, ಅವ್ರಿಗೆ ನಾವು ರೇಕ್ಸ್ ರೇಕ್ಸ್ ಕನ್ನಡದಲ್ಲಿ ರೇಕ್ಸೋದು, ಅವ್ರು ಏನು ಅಂತ ಕೇಳೋದು, ನಾವು ಹೇಳ್ತಾ ಇರೋದು. ದಿನ ಬೆಳಗ್ಗೆ ಅವ್ರಿಗೆ ಇಡ್ಲಿ ಇರಬೇಕು, ಹೋಗ್ತಾ ರೂಟಲ್ಲಿ ಇಡ್ಲಿ ತಿನ್ಕೊಂಡು. ಅವ್ರಿಗೆಲ್ಲ ಇಡ್ಲಿ ವಡೆ ತಾನೆ ಮೇನ್. ಆಮೇಲೆ ಸೆಟ್ಗೆ ಹೋಗಿ ಅವ್ರು ರೆಡಿ ಆಗೋಕ್ಕೆ ಬಂದವರು. ಚೆನ್ನಾಗಿತ್ತು, ಅದೊಂಥರ ಪಿಕ್ನಿಕ್ ಕಮ್ ನಂಗೆ ಎಜುಕೇಷ್ನಲ್ ಮೂವಿ ಅಂತಲೇ ಹೇಳಬೇಕದು. ಅದಂತೂ ಬಿಡಿ, ಅದು ಯಾವಾಗಲೂ ನನ್ನ ಫ್ರೆಂಡ್ ಹೇಳ್ನಲ್ಲ, ಸ್ಕೂಲ್ಗೆ ಹೋಗಿದ್ದೆ. ಹೈಸ್ಕೂಲಲ್ಲಿ ಹೋಗ್ತಿದ್ದೆ, ಸ್ಯಾಟರ್ಡೇಸ್ ಹೋಗ್ತಿದ್ದೆ. ಮಂಡೇ ಟು ಫ್ರೈಡೇ ಹೋಗಿದ್ರು, ಸ್ಯಾಟರ್ಡೇಸ್ ಹೋಗ್ತಿದ್ದೆ. ಯಾಕೆಂದರೆ ನಮ್ಮ ಮನೇಲಿ ಬಿಸಿಬೇಳೆ ಬಾತು ಹೈಗ್ರೀವ ಎಲ್ಲ ಮಾಡೋರು, ಅದೆಲ್ಲ ಒಂದು ಸ್ವಲ್ಪ ಮೇಷ್ರಿಗೆ ಕೊಟ್ಬಿಟ್ಟು ಸಾರಿ ಸರ್ ಬರೋಕ್ಕಾಗಲಿಲ್ಲ. ಈಗಲೂ ನಾನು ಫೇಮಸ್ಸು ಬಿಸಿಬೇಳೆ ಬಾತು ಹೈಗ್ರೀವಾಗೆ. ಟೆಂತಲ್ಲಂತೂ ಟೆಸ್ಟ್ ಎಲ್ಲ ಮಿಸ್ ಮಾಡಿಬಿಡ್ತಿದ್ದೆ. ಹೇಗೆ ಅವ್ರಿಗೆ ಪುಸ್ಲಾಯಿಸೋದು, ಅವ್ರಿಗೂ ಗೊತ್ತು ಇದು ಕಲೆಯಲ್ಲೇ ಬೆಳೆಯತ್ತಿದ್ದು ಅಂತ. ಬಟ್ ಖುಷಿ ಕೊಟ್ಟ ವಿಷಯ ಅಂದರೆ ಅದೇ ಸ್ಕೂಲು ಅದೇ ಮೇಷ್ಟ್ರುಗಳು ನೆಕ್ಸ್ಟ್ ಇದಾದರೆ ಚೀಫ್ ಗೆಸ್ಟಾಗಿ ಕರೆದ್ಯಾರ ನನ್ನ ಅದೇ ಸ್ಕೂಲ್ಗೆ ಕರೆದ್ಬಿಟ್ಟು. ಶೀಸ್ ಅಚೀವರ್ ನಮ್ಮ ಸ್ಕೂಲಲ್ಲಿ. ಬೇರೆಯವರೆಲ್ಲ ಎಜುಕೇಷನಲ್ ಆದರೆ ಇವ್ರು ಕಲೆಯಲ್ಲಿ ಇದ್ದಾರೆ, ನಮ್ಮ ಸ್ಕೂಲಲ್ಲೇ ಓದಿದ್ದು ಅಂತ ಅವ್ರು ಎಷ್ಟು ಹೆಮ್ಮೆ ಪಟ್ಟರು ನೋಡಿ ನನಗೆ ಖುಷಿಯಾಗೋಯ್ತು. ಎಲ್ಲಿ ಬಂದು ಬೈತಾರಪ್ಪ ಅವತ್ತು ಅಂದ್ಕೊಂಡೆ. ನಿಮಗೆ ಅದೇ ಸ್ಕೂಲಲ್ಲಿ ಓದ್ಬಿಟ್ಟು ಬೇರೆ ಇಷ್ಟು ವರ್ಷ ಆದಮೇಲೆ ನೀವು ಚೀಫ್ ಗೆಸ್ಟಾಗಿ ಹೋಗ್ತಿರಲ್ಲ, ಚೀಫ್ ಗೆಸ್ಟಾಗಿ ಬಂದವ್ರನ್ನ ನೋಡಿರ್ತೀರ ನೀವು, ನಾವು ಕೂತ್ಕೊಂಡು ನೋಡಿರ್ತಿದ್ದೆ. ನಾಳೆ ಅದೇ ಸ್ಟೇಜ್ ಮೇಲೆ ನಿಂತ್ಕೊಂಡು ನಾ ಮಾತಾಡೋದಿದೆಯಲ್ಲ, ಇಟ್ ಈಸ್ ಲೈಕ್ ಮ್ಯಾಜಿಕಲ್. ಅದು ಅನುಭವ ಆಗೋವರೆಗೂ ನಾನು ಹೇಗೆ ಅಂತ ಹೇಳ್ಕೊಳಕ್ಕಾಗಲ್ಲ. ಹೆಮ್ಮೆ ವಿಷಯ ಅದು. ಅವಾಗ ನಮ್ಮ ಬಗ್ಗೆನೆ ಏನೋ ಒಂಚೂರು ನಾನು ಅಚೀವ್ ಮಾಡಿದ್ದೀನಿಯಪ್ಪ ಅನ್ನಿಸ್ಬಿಡತ್ತೆ. ಆ ಥರ ಅದಾದ್ಮೇಲೆ ಅಮೆರಿಕಾ ಎಸ್, ಅದಾದ್ಮೇಲೆ ಭಾರ್ಗವ ಅವ್ರದ್ದೊಂದು ಸಿನಿಮಾ ಮಾಡಿದೆ ಬಂಗಾರದ ಮನೆ ಅಂತ. ಅದು ನೆಗೆಟಿವ್ ಕ್ಯಾರೆಕ್ಟರ್. ನನಗೆ ನೆಗೆಟಿವ್ ಕ್ಯಾರೆಕ್ಟರ್ ತುಂಬ ಇಷ್ಟ, ಚಾಲೆಂಜಿಂಗ್ ಆಗಿರುತ್ತೆ. ಮನೆ ಒಡೆಯೋದು, ಕುಟುಂಬನೇ ಒಡೆಯೋದು, ಜಾಯಿಂಟ್ ಫ್ಯಾಮಿಲಿನ. ಸೊ ನನಗೆ ನೋಡೋಣ ಹೇಗಿರುತ್ತೆ ಅಂತ ಒಪ್ಕೊಂಡೆ ಅಲ್ಲಿ. ಬಟ್ ಮಾಡ್ಬೇಕಾದ್ರೆ ತುಂಬ ಹತ್ತು ಬಿಟ್ಟಿದ್ದೀನಿ ಸರ್, ತುಂಬಾ. ಯಾಕೆಂದರೆ ನನಗೆ ಆ ಗುಣ ಇಲ್ಲ ಮನೆ ಒಡೆಯೋದು. ಯಾಕೆಂದರೆ ನಾವು ಕುಟುಂಬ ನಮ್ಮದೇ ಜಾಯಿಂಟ್ ಫ್ಯಾಮಿಲಿ, ನನಗಿಷ್ಟ ಜನಗಳಿಷ್ಟ, ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರೋದು ಇಷ್ಟ. ಆ ಒಂದೊಂದು ಸೀನು ಜಾಯಿಂಟ್ ಫ್ಯಾಮಿಲಿ ಒಡೆಯೋದಿದೆಯಲ್ಲ, ನಾನು ಮಾಡಲ್ಲ ಅಂತ ನಾನು. ಬಟ್ ಇದು ಸಿನಿಮಾಮ್ಮ ಮಾಡಮ್ಮ ಒಳ್ಳೆ ಹೆಸರು ಬರುತ್ತೆ ಅಂತ. ಒಂದೊಂದು ಡೈಲಾಗು ಹೇಗೆ ಹೇಳಬೇಕು, ಎಲ್ಲಿ ಗ್ಯಾಪ್ಸ್ ಕೊಡಬೇಕು, ಯಾವ ಥರ ಟೋನ್ ಇರಬೇಕು ಗ್ರೇಷ್ ಕ್ಯಾರೆಕ್ಟರ್ಗೆ. ಅವಳು ಕೆಟ್ಟ ಹೆಣ್ಣಲ್ಲ, ಅವಳು ತನ್ನ ತಂದೆಗೇನೋ ಆಗಿರುತ್ತೆ, ಅದು ಇವಳು ತಪ್ಪು ತಿಳ್ಕೊಂಡು ಸೇಡ್ ತೀರಿಸ್ಕೊಳ್ಳೋಕೆ ಹೋಗುವಂಥ ಕ್ಯಾರೆಕ್ಟ್ರು, ನಿಜ ಏನು ಗೊತ್ತಿರಲ್ಲ ಅಲ್ಲಿ. ಸೊ ಈ ಥರ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಹೇಳ್ಕೊಟ್ರಪ್ಪ. ಇವತ್ತು ನಾನೇನಾದರೂ ಕರೆಕ್ಟಾಗಿ ಒಳ್ಳೆ ಭಾಷೆ ಮಾತಾಡ್ತೀನಿ, ಕರೆಕ್ಟಾಗಿ ಡೈಲಾಗ್ ಡೆಲಿವರಿ ಮಾಡ್ತೀನಿ ಅಂದರೆ ಅದು ಭಾರ್ಗವ ಸರ್ಗೆ ಸೇರಬೇಕಾಗಿರೋಂಥದ್ದು. ಅವ್ರು ಹೇಳ್ಕೊಟ್ಟಿದ್ದು ನನಗದು, ಅದರಿಂದ ಕಲಿತೆ. ಬಟ್ ಆ ಸಿನಿಮಾ ನೋಡೋಕ್ಕೆ ಹೋದಾಗ ನಮ್ಮ ತಂದೆ ತಾಯಿ ಎಲ್ಲ ಇದ್ದರು, ಒಂದು ಜನ ಬೈದರು ಬೈದರು ಬೈದರು. ಹೇಗೆ ಬೈದಿದ್ದಾರೆ ಅಂದರೆ, ಸಿ ಅವಾಗ ಜನ ಸಿನಿಮಾ ಅಂತ ನೋಡ್ತಿರ್ಲಿಲ್ಲ. ನಮ್ಮ ಪಕ್ಕದ ಮನೆ ಅಕ್ಕದ ಮನೇಲಿ ಆಗುವಂಥದ್ದು ಅಂತ ಅವ್ರ ತಲೆಯಲ್ಲಿ ಪರ್ಸ್ನಲ್ ಆಗಿ ತೊಗೊಂಡು ಥರ ಬೈಯೋಕ್ಕೆ ಶುರು ಮಾಡಿಬಿಟ್ರು. ಕೆಟ್ಟ ಕೆಡ್ದಾಗಲ್ಲ ನಮ್ಮ ಅಪ್ಪ ಅಮ್ಮಂಗೆ ಅದು ಸಹಿಸ್ಕೊಳಕ್ಕಾಗಲಿಲ್ಲ. ಅಂದರೆ ಕ್ಯಾರೆಕ್ಟರ್ ಅಂತ ನೋಡ್ತಿಲ್ಲ ಅವರು, ಏನು ಹೆಣ್ಣಮ್ಮ ಹಿಂಗೆ ಹಿಂಗೆ ಅಂತ ಗೊತ್ತಲ್ಲ. ಇದು ಅವತ್ತು ಡಿಸೈಡ್ ಮಾಡಿಬಿಟ್ಟೆ ಸರ್, ನಾನು ಏನೇ ಮಾಡು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಬಾರ್ದು ಅಂತ. ಅದಾದಮೇಲೆ ಸೀರಿಯಲ್ಸ್ ಮಾಡ್ತಿದ್ದೆ ನಾನು. ನಾನು ಯಾವತ್ತೂ ಟಿವಿ ಮತ್ತು ಸಿನಿಮಾ ಅಂತ ಡಿವೈಡ್ ಮಾಡೇ ಇಲ್ಲ. ಸೀರಿಯಲ್ ಜೊತೆಗೆ ನಾನು ಗೋಲಿಬಾರ್ ಮಾಡೋಕ್ಕೆ ಶುರು ಮಾಡಿದ್ದು. ಸೊ ಅವಾಗ ನಮ್ಮದೇ ಒಂದು ಪ್ರೊಡಕ್ಷನ್ ಇತ್ತು,
ಉದಯ್ ಟಿವಿಗೆ, ನಾಟ್ಯ ಸಂಗಮ ಅಂತ ನಮ್ಮ ತಂದೆ ಪ್ರೊಡಕ್ಷನ್ ಮಾಡೋರು. ದತ್ತಣ್ಣ ಮಾಡಿದ್ರು ಅದರಲ್ಲಿ. ಇಟ್ ಈಸ್ ಆಲ್ಸೋ ಡಾನ್ಸ್ ಓರಿಯೆಂಟೆಡ್, ಡಾನ್ಸ್ಗೆ ಸಂಬಂಧಪಟ್ಟಂತ ಸೀರಿಯಲ್ ಅದು. ಅದ್ರಲ್ಲಿ ದತ್ತಣ್ಣ ನನ್ನ ತಂದೆ ಕ್ಯಾರೆಕ್ಟರ್ ಮಾಡಿದಾಗ ಅವರು ನಾಗ್ತಿ ಹೇಳಿ ಚಂದ್ರಶೇಖರ್ಗೆ ಹೇಳಿ ಈ ಥರ ನೋಡು ಬಿಡಿದಾಳೆ ಹೊಸ ಹುಡುಗಿ, ಅವರು ಕನ್ನಡದೊಳೆ ಬೇಕು, ಕನ್ನಡದ ಹುಡುಗಿನೇ ಬೇಕಿತ್ತು. ಸೊ ಅವಾಗ ಬಂದು ನೋಡಿದ್ರು, ಮಾತಾಡಿದ್ರು. ಒಂದೇನು ಅಂದರೆ ಅಮೆರಿಕಾಗೆ ಹೋಗಬೇಕು, ಅಪ್ಪ ಅಮ್ಮ ಇಲ್ಲದೆ ಒಬ್ಬಳೇ ಬರಬೇಕು, ಅದೊಂದು ನಮ್ಮ ಮನೇಲಿ ಮಾತಿತ್ತು. ಬಟ್ ದತ್ತಣ್ಣ ನಾನು ನೋಡ್ಕೋತೀನಿ, ಯೋಚನೆ ಮಾಡಿಬಿಡಿ. ಆ್ಯಂಡ್ ನಂಗೆ ಅಕ್ಕ, ನಮ್ಮ ಅಣ್ಣಂದರು, ನನ್ನ ಕಸಿನ್ಸ್ ಎಲ್ಲ ಅಮೆರಿಕಾಲೇ ಇದ್ದಾರೆ. ಸೊ ಅದೊಂದು ಧೈರ್ಯ ಆಯಿತು ನಮ್ಮ ತಂದೆ ತಾಯಿಗೆ, ಯಾರೋ ಒಬ್ಬರು ಬಂದಿರ್ತಾರೆ ಶೂಟಿಂಗಿಗೆ ಅಂದ್ಬಿಟ್ಟು ಕಳಿಸಿದ್ದು. ಆದರೆ ಅಲ್ಲಿ ಹೋಗಿ ನಾನು ದತ್ತಣ್ಣನ ನೋಡಿಕೊಂಡೆ, ದತ್ತಣ್ಣ ನನ್ನನ್ನು ನೋಡ್ಕೊಳ್ಳಿಲ್ಲ. ನಾನು ಅವ್ರನ್ನ ಎಳ್ಕೊಂಡು ಬಂದು ಶೂಟಿಂಗಿಗೆ ಬನ್ನಿ, ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ಎಳ್ಕೊಂಡು ನಾನು ನೋಡ್ಕೋತಾ ಇದ್ದಿದ್ದು. ಅದೊಂದು ಎಕ್ಸ್ಪೀರಿಯನ್ಸ್. ನೋಡಿ, 26 ವರ್ಷದ ಹಿಂದೆ ಸುಮಾರು ಒಂದು 78 ಭಾಗ ಸಿನಿಮಾ ಯು ಎಸ್ ಅಲ್ಲಿ ಶೂಟ್ ಮಾಡಿದ್ದು. ಹೌದು. ಸೊ ವಾಟ್ ವಾಸ್ ದ ಚಾಲೆಂಜಸ್? ಅಯ್ಯೋ ಸರ್, ಅದು ಒಪ್ಕೊಂಡಾಗಿಂದ ಚಾಲೆಂಜಸ್. ನಾವು ಅಮೆರಿಕಾಗೆ ಕಾಲಿಡೋವರೆಗೂ ನಮಗೆ ಗೊತ್ತಿಲ್ಲ ಅಮೆರಿಕಲ್ಲಿ ಶೂಟಿಂಗ್ ಮಾಡ್ತೀವಿ ಅಂತ. ಯಾಕೆಂದರೆ ಇಲ್ಲಿ ವೀಸಾ ಗೀಸಾ ಅವಾಗೆಲ್ಲ ಇಷ್ಟು ಈಸಿ ಇರಲಿಲ್ಲ. ವೀಸಾ ರಾತ್ರಿ ನಿಂತ್ಕೋಬೇಕಾಗಿತ್ತು ಎಂಬೆಸಿ ಮುಂದೆ, ಅಲ್ಲಿ ಕರ್ಚಿಫ್ ಹಾಕಿ ಯಾರನ್ನಾರ ನಿಲ್ಲಿಸ್ಬೇಕು, ಬೆಳಗ್ಗೆ 5 ಗಂಟೆಗೆ ನಾವು ಹೋಗಿ ನಿಂತ್ಕೋಬೇಕು. ಆ್ಯಂಡ್ ಇಷ್ಟೇ ಜನಕ್ಕೆ ಅವ್ರು ಕೊಡೋರು, 9:30 ಮಾತ್ರ ಅವ್ರನ್ನ ಒಳಗೆ ಕರೆಯೋರು, ಪೇಪರ್ಸ್ ಇಷ್ಟಿರಬೇಕು, ವರ್ಕ್ ಪರ್ಮಿಟ್ ಇರಬೇಕು, ಆರ್ಟಿಸ್ಟ್ ವೀಸಾ, ಪರ್ಫಾರ್ಮರ್ ವೀಸಾ, ಟೂರಿಸ್ಟ್ ವೀಸಾ, ಏನೇನೇನೇನೋ ಇದೆ ಅದರಲ್ಲಿ. ನಮ್ಗೆ ಅದು ಸರಿ ಗೊತ್ತಿರಲಿಲ್ಲ. ಒಂದ್ಸತಿ ಹೋದ್ವಿ, ರಿಜೆಕ್ಟ್ ಆಗೋಯ್ತು. ಸೀದಾ ಪೇಪರ್ ತೆಗೆದು ಹೋಗಿ ಮನೆಗೆ ಅಂದರು. ಎಲ್ಲರಿಗೂ ಅವಮಾನ, ಅವಮಾನ ಇನ್ ದ ಸೆನ್ಸ್ ಎಲ್ಲ ಇಡೀ ಕನ್ನಡ ಸ್ಯಾಂಡಲ್ವುಡ್ ಗೊತ್ತು ನಾವು ಅಮೆರಿಕಾಗೆ ಹೋಗ್ತಾ ಇದ್ದೀವಿ ಅಂತ. ಎಲ್ಲರೂ ಹಾಸ್ಯ ಮಾಡಿ, ಇದು ಈಸಿ ಅಲ್ಲ, ನೀವು ಇಲ್ಲೇ ಬನ್ನಿ ಇಲ್ಲೇ ಮಾಡಿ ಅಂತೆಲ್ಲ ತುಂಬ ಹಾಸ್ಯ ಮಾಡಿಬಿಟ್ರು ಪಾಪ ನಾಗ್ತಿ ಹೇಳಿ ಸರ್ಗೆ. ಬಟ್ ಅವ್ರು ಚಾಲೆಂಜಿಂಗ್ ಆಗಿ ತೊಗೊಂಡು, ಎಷ್ಟು ನಾನು ಏನೇ ಮಾಡಲಿ ಹೋಗಿ ಮಾಡಲೇ ಮಾಡಬೇಕು ಅಂತ. ಎಗೇನ್ ಪ್ರೋಸೆಸ್ ಸರ್, ಎಗೇನ್ ಮೊದಲಿಂದ ಪ್ರೋಸೆಸ್ ಮಾಡಿ, ಕರೆಕ್ಟ್ ಪರ್ಸನ್ನ ಹಿಡಿದು ಎಲ್ಲ ಪೇಪರ್ ಸೆಟ್ ಮಾಡಿಕೊಂಡು ಎಲ್ಲನೂ ಕೊಡಬೇಕು. ನಾವು ವಾಪಸ್ ಬರ್ತೀವಿ ಅನ್ನೋ ಪ್ರೂಫ್ ಕೊಡಬೇಕು. ಬರೀ ಹೋಗ್ತೀವಿ ಅನ್ನೋದಲ್ಲ, ಅಲ್ಲಿ ಯಾಕೆ ಮಾಡ್ತೀವಿ, ಯಾಕೆ ನಿಮ್ಗೆ ಅಲ್ಲಿ ಹೀರೋಯಿನ್ ಇಲ್ವಾ, ಅಲ್ಲಿನವರೇ ತೊಗೊಳ್ಳಿ ಅಂತಾರೆ. ಮೇಕಪ್ ಯಾಕೆ ಇಲ್ಬೇಕು, ನಮ್ಮ ಟೆಕ್ನಿಷಿಯನ್ಸ್ನೇ ತೊಗೋಬೇಕು, ನಮ್ಮ ಕ್ಯಾಮ್ರಾನೇ ತೊಗೋಬೇಕು, ಆ ಥರ ಎಲ್ಲ ರೂಲ್ಸ್ ಇದೆ ಅಲ್ಲಿ. ಇಟ್ ಈಸ್ ನಾಟ್ ಈಸಿ ಹೋಗಿ ವೀಸಾ ತೊಗೊಂಡು ಡಾನ್ಸ್ ಮಾಡಿಬಿಟ್ಟು ಬರೋದಲ್ಲ. ಒಂದು ಕ್ಯಾಮ್ರಾ ತೊಗೋಬೇಕಾದ್ರೆ ಕ್ಯಾಮ್ರಾ ಬ್ಯಾಟ್ರಿ ಯಾಕೆ ಇಲ್ಲಿಂದ ತೊಗೊಂಡೋಗ್ತೀರಾ, ನಮ್ಮದೇ ತೊಗೊಳ್ಳಿ. ಅವ್ರಿಗೂ ಅದು ಇದಲ್ವಾ, ಕಮರ್ಷಿಯಲ್ ಅಲ್ವಾ, ಅವ್ರಿಗೇನೋ ಒಪ್ಪಿಸಿ. ನಮ್ಮದು ರಿಲಿಜನ್ ಬೇರೆ, ನಮ್ಮದು ಇಂಡಿಯನ್ನು ಇಂಡಿಯನೈಸ್ ಆಗಿರಬೇಕು, ಮೇಕಪ್ಪು ಅಲ್ಲಿದ್ದಿರಬಾರ್ದು, ಅವ್ರ ಬಿಂದಿ ಇಟ್ಟಕ್ಕೆ ಬರಲ್ಲ, ನಮ್ಮ ಬಿಂದಿ ಏನೇನೋ ಹೇಳಬೇಕಲ್ಲ, ಇಲ್ಲಿದು ನ್ಯಾಚುರಲಾಗಿ ಹೇಳಬೇಕು. ಸೀರೆ ಉಡಿಸ್ಬೇಕು, ಸೀರೆ ಉಡ್ಸೋಕ್ಕೆ ಅವ್ರುಗಳಿಗೆ ಬರಲ್ಲ, ಅಲ್ಲಿನ ಲೇಡೀಸ್ ತೊಗೊಂಡ್ರೆ ಸೀರೆ ಉಡೋಕ್ಕೆ ಬರಲ್ಲ. ಇದೆಲ್ಲ ಒಂದೊಂದು ಉತ್ತರ ಕೊಟ್ಟಿದ್ದೀವಿ ಸರ್, ಒಂದೊಂದು ಮಾಡಿ ಆಮೇಲೆ ಹೋಗಿ ಶೂಟ್ ಮಾಡಿ ಬಂದಾಗಲೇ ನಮಗೆ ಓ ನಾವು ಶೂಟಿಂಗ್ ಮಾಡಿದ್ದೀವಿ. ಅಲ್ಲೂ ಚಾಲೆಂಜಸ್. ಅಲ್ಲಿ ಹೋದರೆ ಒಂದು ಮಾಲಲ್ಲಿ ಒಂದು ದಿನಕ್ಕೆ $1,000 ಆಗ ಇದು $1,000 ಅಂದರೆ ಎಷ್ಟು? ಅವಾಗ ನನಗೆ ಅವತ್ತು ಬೆಳಗ್ಗೆ ಆ್ಯಕ್ಸಿಡೆಂಟು. ಆ ಆ್ಯಕ್ಸಿಡೆಂಟ್ ಆದರೆ ನಂದೇ ಇಡೀ ದಿನ ನಂದೇ ಇದ್ದಿದ್ದು ಶೂಟಿಂಗು. ಆ್ಯಕ್ಸಿಡೆಂಟ್ ಆ ಕಾರಿಂದ ಆಚೆ ಬಂದರೆ ನಾನು ಪಿಂಚ್ ಮಾಡ್ಕೋತಾ ಇದ್ದೀವಿ, ಬದುಕಿದ್ದೀವ ಅಥವಾ ನಾವು ಮೇಜರ್ ಆಕ್ಸಿಡೆಂಟ್. ಕಾರ್ ಹಿಂಗೆ ಅಜ್ಜಿ ಕ್ಯಾಮ್ನಾಗ ಹೋಗಿದೆ, ಮೇನ್ ಡ್ರೈವರ್ ಸೀಟು ಪಕ್ಕದ ಸೀಟ್ ಇದೆ, ಇದೆಲ್ಲ ಹಿಂದೆ ಬಂದ್ಬಿಟ್ಟಿದೆ. ಪಕ್ಕದವ್ರು ಬಂದು ಕೇಳ್ತಾರೆ, ಯಾರೋ ಜನ ಯಾರು ಸ್ಪಾಟಾ ಅಂತ ಕೇಳ್ತಾರೆ ನಮ್ಮನ್ನೇ, ನಾವೇ ಇದ್ದಿದ್ದಲ್ಲಿ. ಅಷ್ಟು ಟೆನ್ಷನ್ನು. ತಕ್ಷಣ ಫಸ್ಟ್ ಏಡ್ಗೆ ಎಲ್ಲ ಹೋದ್ವಿ, ಮಾಡಿಸ್ಕೊಂಡು ಬಂದ್ವಿ. ಕ್ಯಾಮ್ರಾಮ್ಯಾನ್ ಕ್ಯಾಮ್ರಾ ಮುಟ್ಟಲ್ಲ ನಾನು, ಆ ಹುಡುಗಿ ಅಷ್ಟು ಅಳ್ತಾ ಇದ್ದೀನಿ ಸರ್, ಲಿಟ್ರಲಿ ಕೂತ್ಕೊಳ್ಳೋಕ್ಕಾಗ್ತಿಲ್ಲ, ನಿಲ್ಲಕ್ಕಾಗ್ತಿಲ್ಲ. ನಿಂತರೆ ಸೊಂಟ ನೋವು, ಕೂತ್ಕೊಂಡ್ರೆ ಬಾಡಿ ವೇಟ್ ಬೀಳ್ತಿದೆ, ನೋವು ಎಲ್ಲ ನೋವು ಗೊತ್ತಾಗ್ತಿಲ್ಲ, ಅಷ್ಟು ನೋವು ಬಂದ್ಬಿಟ್ಟಿದೆ. ಮೇನ್ಲಿ ಹೋಮ್ ಸಿಕ್ ಆಗೋಯ್ತು. ಯಾರಿಗೆ ನಮ್ಗೇನಾರ ಆದರೆ ಅಪ್ಪ ಅಮ್ಮ ಬೇಕು, ಅಮ್ಮ ಇದ್ಬಿಟ್ರೆ ಅರ್ಧ ನೋವು ಹೇಳ್ಕೋಬೋದು, ಯಾರ ಹತ್ರ ಹೇಳ್ಕೊಳ್ಳಿ ನಾನು. ಬಟ್ ಆದರೂ ಶೋಭವರಾಗಲಿ ನಾಗ್ತಿ ಹೇಳಿಯವರು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಕ್ಯಾಮ್ರಾಮ್ಯಾನ್ ನಾನು ಶೂಟ್ ಮಾಡಲ್ಲ, ಆ ಹುಡುಗಿ ಅಷ್ಟು ಅಳ್ತದಾಳೆ, ಯಾವ ನಮಗೂ ಇದು ಬೇಡವ ಅಂತ. ಸೊ ಡೈರೆಕ್ಟ್ರ್ ಬಂದರು, ನೋಡಮ್ಮ $1,000 ಕೊಟ್ಟಿದ್ದೀನಿ ಒನ್ ಡೇಗೆ, ಇವತ್ತು ಕ್ಯಾನ್ಸಲ್ ಮಾಡ್ತೀನಿ, ಮತ್ತೆ ಮಾಡ್ಬೇಕಾದ್ರೆ ತಿರುಗಿ $1,000 ಕೊಡಬೇಕು, ನಿನಗೆ ಬಿಟ್ಟಿದ್ದು ಅಂದರು. ನೀವು ಅಂದರೆ ಶೂಟ್ ಮಾಡೋಣ, ಇಲ್ಲ ಅಂದಕ್ಕೆ ಪ್ಯಾಕಪ್ ಅಂದರು. ಏನು ಅನಿಸುತ್ತಾಗ ನಿಮಗೆ? ಮಾಡಿದೆ ಸರ್, ಫುಲ್ ಡೇ ಶೂಟಿಂಗ್ ನಾನು ಒಬ್ಳೆ, ರಮೇಶ್ ಇಲ್ಲ, ಅಕ್ಷಯ್ ಇಲ್ಲ.
ನಂದು ಸಪ್ರೇಟ್ ಆಗೋಗಿರುತ್ತೆ. ಸೊ ಅಕ್ಷಯ್ ಫೋನ್ ಮಾಡ್ತಾನೆ, ಬರಲ್ಲ ನಾನು ಕರ್ಕೊಂಡು ಹೋಗಲ್ಲ ಅಂತ. ನಾನು ಇದು ಮಾಲ್ ಕೆಲಸ ಮಾಡ್ತಾ ಇರ್ತೀನಿ, ಸೇಲ್ಸ್ಗಳಾಗಿರ್ತೀನಿ ಮಾಲಲ್ಲಿ ಕೆಲಸ ಮಾಡೋದು. ಆಮೇಲೆ ಶಶಾಂಕ್ ಹೋದ್ಮೇಲೆ ಸೂರ್ಯ ಕರೀತಾನೆ ಇಂಡಿಯಾಗೆ ಹೊರಟೋಗೋಣ ಅಂತ. ಅದ ಅವಾಗ ಕಾನ್ವರ್ಸೇಷನ್ ಬಿಟ್ವೀನ್ ಮೈ ಫ್ರೆಂಡ್ಸ್, ಹೋಗ್ಬೇಕಾ ನಾ ಇಲ್ಲೇ ಇರಬೇಕಾ, ನಾನು ಹೇಗೆ ಏನು ನನ್ನ ಜೀವನ ಮುಂದೆ, ಅದೆಲ್ಲ ಫುಲ್ ಡೇ ಕೆಲಸ ಮಾಡೋದು. ಸೇಲ್ಸ್ ಗರ್ಲ್ಸ್ ಹೇಗೆ ಕೆಲಸ ಮಾಡ್ತಾರೆ, ಅಷ್ಟು ದಿನಾನು ಒನ್ ಡೇದು ಫುಲ್ ಕೆಲಸ ನಂದೊಬ್ಳದೆ. ಹಿಂಗೆ ಕುಂಟ್ಕೊಂಡು ಬಂದಿದ್ದೀನಿ ಒಂದು ಸೀನಲ್ಲಿ ಕಾಣತ್ ನನಗದು. ಎಲ್ಲರೂ ಕಷ್ಟಪಟ್ಟಿಯಾರ, ನಾನೊಬ್ಳೆ ಅಂತ ಹೇಳ್ತಿಲ್ಲ, ಇಂಥವ್ರು ಕಷ್ಟಪಟ್ಟಿಲ್ಲ ಅಂತಲೇ ಇಲ್ಲ ಸರ್. ಆ ಕಷ್ಟಪಟ್ಟಿದ್ದಕ್ಕೆ ಇವತ್ತಿಗೂ ನಮ್ಗದು ನೋಡಿದ್ರೆ ಖುಷಿ ಕೊಡುವಂಥದ್ದು. ಮೊನ್ನೆ 25 ವರ್ಷ ಆಯಿತು, ಅದರ ಸೆಲೆಬ್ರೇಷನ್ ಆಯಿತು. ಲಾಸ್ಟ್ ಮೊನ್ನೆ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲಲ್ಲಿ ತಿರ್ಗಾ ಆ ಥಿಯೇಟ್ರಲ್ಲಿ ಹೋಗಿ ಕೂತ್ಕೊಂಡು ನೋಡಿದ್ರೆ ಓ ಮೈ ಗಾಡ್, ಇದು ನಾನೇನಾ ಅಂತ ಅನಿಸ್ಬಿಡತ್ತೆ. ನಾನು ಇದೆಲ್ಲ ಮಾಡೋದನ್ನ ಅನಿಸುತ್ತೆ. ಎಗೇನ್ ಎವ್ರಿ ಡೇ ಶೂಟಿಂಗು ರೀಕಾಲ್ ಆಗುತ್ತೆ, ಅಲ್ಲಿ ಏನೇನು ಮಾಡಿದ್ವಿ, ಊಟ ಸರಿಗೆ ಸಿಗ್ತಿರ್ಲ. ಇವತ್ತು ಬೆಳಗ್ಗೆ 8 ಗಂಟೆಗೆ ಶೂಟಿಂಗ್ ಶುರು ಮಾಡಿದ್ರೆ ನಾಳೆ ಬೆಳಗ್ಗೆ 6 ಗಂಟೆಗೆ ಮುಗಿಸೋರು. ಎಸ್, ತಿರ್ಗಾ ಹೋಟ್ಲಿಗೆ ಹೋಗಿ ಸ್ನಾನ ಮಾಡಿಕೊಂಡು ಬಾ 8 ಗಂಟೆಗೆ ಇವತ್ತು ಶುರು. ಆ ಥರ 3-4 ಡೇಸ್ ಕಂಟಿನ್ಯೂಸ್ ಶೂಟಿಂಗ್ ಮುಗಿಸ್ಬೇಕು ಅಷ್ಟು ದಿನದಲ್ಲೇ. ನೆಕ್ಸ್ಟ್ ಬೇರೆ ಊರಿಗೆ ಹೋಗ್ಬೇಕು, ಬಜೆಟ್ ಇಲ್ಲ, ಜಾಸ್ತಿ ಎಳೆಯೋಂಗಿಲ್ಲ, ಇಷ್ಟೇ ದುಡ್ಡಲ್ಲಿ ಮಾಡಬೇಕು, ಇಷ್ಟೇ ದಿನದಲ್ಲಿ ಮಾಡಬೇಕು. ಇನ್ನೊಬ್ಬರು ಮನೇಲಿ ಇರ್ತಿದ್ದೀವಿ ನಾವು, ಯಾರ್ದೋ ಮನೇಲಿ ಶೂಟಿಂಗು, ಅವ್ರ ಮನೆ ಸರಿಗೆ ನೋಡ್ಕೋಬೇಕು ನಾವು. ಅಂದರೆ ಇದ್ದಿದ್ದ ಹೋಟ್ಲಲ್ಲಿ, ಬಟ್ ನಾವು ನನ್ನ ಮನೇನ ತೋರಿಸ್ಬೇಕಾದ್ರೆ ಮನೇನೇ ತೋರಿಸ್ಬೇಕಲ್ಲ. ಸೊ ಅವರು ಪಾಪ ಕೆಲಸ ಮಾಡೋರು, ಅವರಿಬ್ರು ಗಂಡ ಹೆಂಡ್ತಿರು, ಅವರು ನಮಗೆ ಬೀಗ ಕೊಟ್ಬಿಟ್ಟು ಹೋಗೋರು, ತಗೊಳ್ಳಿ ನೀವು ಮನೆಯಿಂದ. ಫುಲ್ ಡೇ ನಾವೇ ಇರ್ತಿದ್ವಿ, ಅವ್ರು ಹೋಸ್ಟ್ ಗೆಸ್ಟ್ ಆಗೋರು, ನಾವು ಹೋಸ್ಟ್ ಥರ ಇರ್ತಿದ್ವಿ ಅವ್ರ ಮನೇಲಿ. ಅದೇ ನಿಮ್ಮ ಮನೆ ಇದೆಯಲ್ಲ, ನಿಮ್ಮದು ಶಶಾಂಕ್ ಮನೆ ಇರುತ್ತೆ, ಶಶಾಂಕ್ ಮನೆ ಇದೆಯಲ್ಲ, ಅವ್ರು ರವೀಂದ್ರ ಸಂಧ್ಯಾ ಅಂತ ಅವ್ರ ಮನೆ. ಅವರು ಬೆಳಗ್ಗೆ ಎದ್ದು ಹೊಟ್ಟೋಗೋರು 7 ಗಂಟೆ 7:30. ನಾವು ಹೋಗಿ ನಾವೇ ನಮ್ಮದೇ ತಿಂಡಿ ಊಟ ಎಲ್ಲ ಅದಾದಮೇಲೆ ರಾತ್ರಿ 10-10 ವರೆಗೆ ಬರೋರು. ಅವಾಗ ಪಾಪ ಯಾವುದೋ ಒಂದು ರೂಮ್ ಅವ್ರಿಗೆ ಕೊಡ್ತಿದ್ವಿ ಅಲ್ಲಿರೋರು, ತಿರುಗಿ ನಮ್ದು ಶೂಟಿಂಗ್ ಹಂಗೆ. ಬಟ್ ದೇ ಆರ್ ಆಲ್ ಲೈಕ್ ಒಂಥರ ತುಂಬ ಎಂಜಾಯ್ ಮಾಡಿದ್ರು ಅವರು. ಈಗಲೂ ಫ್ರೆಂಡ್ಸ್ ಆಗಿದ್ದಾರೆ, ಈಗಲೂ ಟಚ್ಚಲ್ಲಿದ್ದಾರೆ. ಎಲ್ಲೇ ನಾವು ಊರಿಗೆ ಹೋದ್ವೋ ಎಲ್ಲರೂ ಅಷ್ಟು ಫ್ರೆಂಡ್ಲಿ ಆಗಿದ್ದಾರೆ. ಕತೆ ಏನು ಗೊತ್ತಾ ಸರ್, ಯಾವುದು ಇದು ಲೈಫಲ್ಲಿ ನಡೆಯಲ್ಲ ಅನ್ನೋಂಗಿಲ್ಲ. ಅದರಲ್ಲಿ ಒಂದೊಂದು ಸೀನು ನೋಡಿ, ನಿಜವಾಗ್ಲೂ ಇವತ್ತು ಆಗಿರೋವಂಥದ್ದೇ, ನಮ್ಮ ಮನೆಗೋ ನಮ್ಮ ಪಕ್ಕದ ಮನೆಯವ್ರಿಗೋ ಯಾರಿಗೋ ಆಗಿರುತ್ತೆ. ಅಮೆರಿಕಾಗೆ ಹೋಗಿರ್ತೀವಿ, ಅವಳಿಗೆ ಬೇಜಾರಾಗುತ್ತೆ, ಇನ್ನೊಬ್ರು ಮನೆಗೆ ಹೋಗ್ತಾರೆ, ಅವರು ಸೇರಿಸಲ್ಲ, ನೀವು ಅಪಾಯಿಂಟ್ಮೆಂಟ್ ತೊಗೊಂಡು ಬರಬೇಕು ಅಂತಾರೆ. ನಾವಿಲ್ಲ ಆಗ ಬಾಗಿಲು ತೆಕ್ಕೊಂಡು ಕೂತಿರ್ತೀವಿ, ಯಾರು ಬೇಕಾದ್ರೆ ಬನ್ನಿ ಅಂತೀವಿ. ಅದೆಲ್ಲ ನೈಜತೆ, ನಿಜ, ಯಾವುದು ನಿಮಗೆ ಸಿನಿಮಾ ಅನಿಸಲ್ಲ. ಅದಕ್ಕೆ ಅದು ಸರ್ ಅದು ಹೆಟ್ಟಾಗಿರೋದು. ನೀವು ಯಾವಾಗ ತುಂಬ ಫಿಲ್ಮಿ ಮಾಡಿಬಿಡ್ತಿರೋ ಫಿಲ್ಮ್ ಥರನೇ ನೋಡ್ತಾರೋ ಅವರು ಜನ. ನನ್ನನ್ನು ಯಾಕೆ ಅವರು, ನಾನೇನು ಅಲ್ಲಿ ಅಷ್ಟು ಗ್ಲ್ಯಾಮರಸ್ ಅಲ್ಲ, ನಾನೇನು ಅಷ್ಟು ಮೇಕಪ್ ಮಾಡ್ಕೊಂಡು ಆ ಥರ ಇಲ್ಲ. ನಾನು ಮನೇಲಿ ಹೇಗಿರ್ತೀನೋ ಹಾಗೆ ಇದ್ದೀನಿ ಅಲ್ಲಿ. ಯಾವುದೋ ಒಂದು ಟಾಪು ಬಾಟಮ್ ಹಾಕ್ಕೊಂಡು ತಲೆ ಇದು ಮಾಡ್ಕೊಂಡು ಮನೇಲಿ ಹೇಗಿರ್ತೀವೋ ಹಾಗೆ ತೆಗ್ದಿದ್ದಾರೆ ಸಿನಿಮಾ. ಅದು ಜನಕ್ಕೆ ನನ್ನ ಮಗಳು ಇವಳು, ನನ್ನ ಪಕ್ಕದ ಮನೆಯವಳು ಇವಳು, ನಂಗೆ ಗೊತ್ತಿರೋ ಹುಡುಗಿ ಅಲ್ವಾ ಇವಳು, ಆ ಥರ ಅನಿಸ್ಬಿಡುತ್ತೆ. ಸೊ ನನಗಂತೂ ಆ ಸಿನಿಮಾ ಅದಕ್ಕೆ ನೈಜತೆ ಯಾವತ್ತಿರುತ್ತೋ ಲೈಫಲ್ಲಿ ಅದು ನೀವಿಲ್ದೆ ಇದ್ರೂ ಅದಿರತ್ತೆ. ಬಟ್ ನೀವು ಮಾಡೋದು ಬಹುಶಃ ಇಷ್ಟು ದೊಡ್ಡ ನಿರೀಕ್ಷೆ ಒಂದು ವರ್ಷ ಹೊಡೆದು? ಖಂಡಿತ ಇಲ್ಲ, ಸಿನಿಮಾ ಮಾಡಿದಾಗಲೂ ಅನಿಸ್ಲಿಲ್ಲ ನಮ್ಗೆ ಇದಕ್ಕೆ ನ್ಯಾಷನಲ್ ಅವಾರ್ಡ್ ಬರುತ್ತೆ, 1 ವರ್ಷ ಓಡತ್ತೆ, ಖಂಡಿತ ಅನಿಸಿರ್ಲಿಲ್ಲ. ಅದು 1 ಇಯರ್ ಸೆಲೆಬ್ರೇಷನ್, ಬಾಲಚಂದರ್ ಅವರು ಬಂದಿದ್ರು, ಬಾಲಚಂದರ್ ಅವರು, ರವಿಚಂದ್ರನ್ ಅವರು ಎಲ್ಲ ಬಂದಿದ್ರು. ಅವತ್ತು ನಮ್ಮ ಸಿನಿಮಾ 1 ವರ್ಷ ಓಡಿದ್ಯಾ ಅಂತ ನ್ಯಾಷನಲ್ ಅವಾರ್ಡ್ ತಗೊಳಕ್ಕೆ ಹೋಗಿದ್ವಿ. ನಾನು ಸರ್ ರಮೇಶ್ ಅವ್ರು ಬಂದಿದ್ರಲ್ಲಿ, ಅಲ್ಲಿ ಎಂತೆಂಥವ್ರು ನಾವು ಮೀಟ್ ಮಾಡಿದ್ವಿ. ಪ್ರಭುದೇವ ಅವ್ರು ಬಂದಿದ್ರು, ಕಮಲಾ ಹಾಸನ್ ಬಂದಿದ್ರು, ಅವ್ರಗಳ ಮಧ್ಯ ನಮ್ಮ ಸಿನಿಮಾನೂ ಇದೆಯಲ್ಲ, ಆ ಹೆಮ್ಮೆನೇ ಬೇರೆ ಸರ್. ಅದು ಏನು ಪದದಲ್ಲೂ ಹೇಳೋಕ್ಕಾಗಲ್ಲ, ಆ ಖುಷಿನೇ ಬೇರೆ ಕೊಡತ್ತೆ ಅಂತಾರ ಹಾಗೆ. ಅದಕ್ಕೆ ನನಗೆ ಇಷ್ಟೆಲ್ಲ ಸಿಕ್ತಲ್ಲ, ಯಾವುದೋ ಒಂದು ಸಿನಿಮಾ ಮಾಡಿಬಿಡ್ಬೇಕಪ್ಪ, ಯಾವುದೋ ಒಂದು ಆ್ಯಕ್ಟಿಂಗ್ ಮಾಡಿಬಿಡ್ಬೇಕು, ದುಡ್ಡು ಸಿಗತ್ತೆ ಅಥವಾ ಆ ಥರ ಇಲ್ಲ ನನಗೆ. ಮಾಡಿದ್ರೆ ತುಂಬ ಒಳ್ಳೆ ಸಿನಿಮಾ ಮಾಡಬೇಕು, ಇಲ್ವಾ ಇವಾಗ ಮಾಡಿರೋದು ಹೆಸರು ಉಳಿಸ್ಕೋಬೇಕು ಆ ಥರ. ಸೊ ಅದಾದ ನಂತರ ಆ ಥರ ಪಾತ್ರ ಬರಲಿಲ್ವ ಅಥವಾ ಹೇಗೆ? ನನಗೆ ತುಂಬ ಸಿನಿಮಾ ಬಂತು, ಬೇರೆ ಭಾಷೆಲೂ ಬಂತು ಆ ಥರ. ಅಂದರೆ ಆ ಥರ ಸಿನಿಮಾ ಅಲ್ಲ, ಹೀರೋಯಿನ್ ಕ್ಯಾರೆಕ್ಟರ್ಸ್ ಬಂತು ಎಲ್ಲ. ಭರತ್ ನಿಮ್ಮದೇ ಇಂಪಾರ್ಟೆಂಟ್ ಮೇಡಮ್, ಒಂದು 4 ಹಾಡಿದೆ, ಏನೋರು ಸೀನ್ ಏನಿದೆ ಗೊತ್ತಿಲ್ಲ, ಕಥೆಯಲ್ಲಿ ಏನಿದೆ ಗೊತ್ತಿಲ್ಲ. ನಂಗೆ ಆ ಥರ ಇಷ್ಟ ಆಗಲಿಲ್ಲ ಮಾಡೋಕ್ಕೆ. ಆಮೇಲೆ ಸಂಭ್ರಮ ಅಂತ ಒಂದು ಮಾಡಿದೆ. ಅದ್ಯಾಕೆ ಮಾಡಿದೆ ಅಂದರೆ, ಅದರಲ್ಲಿ ಅವಳು ಮೂಕಿ,
ಕಿವಿ ಕೇಳಿಸಲ್ಲ ಮಾತು ಬರಲ್ಲ. ನನಗೆ ಡಾನ್ಸರ್ ಆಗಿದ್ದರಿಂದ ಅದೊಂದು ಚಾಲೆಂಜ್, ನನಗೆ ಈಸಿ ಆಗ್ಬೋದೇನೋ, ಹೇಗೆ ಮಾಡೋದು, ನನ್ನ ಬಾಯಿ ಮುಚ್ಚಿಸ್ಬಿಟ್ರೆ ಕೈ ಕಟ್ಬಿಟ್ರೆ ಕೈ ಕಟ್ಟರೆ ಮಾತಾಡೋಕ್ಕೆ ಬರಲ್ಲ, ಆ ಥರ ನಾನು ಆ್ಯಕ್ಷನ್ ಮಾಡ್ಕೊಂಡೇ ಮಾತಾಡೋಳು ನಾನು. ಅಂಥದ್ರಲ್ಲಿ ನೀನು ಮಾತೇ ಆಡದೆ ಆ್ಯಕ್ಷನ್ ಮಾಡು ಅಂತಂದಾಗ ವೆರಿ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅನ್ನಿಸ್ತು. ಅದನ್ನು ಮಾಡಿದೆ ಸಂಭ್ರಮ ಅಂತ, ಮಹೇಶ್ ಸುಖದೇರೆಯವರ ಡೈರೆಕ್ಷನಲ್ಲಿ. ಅದು ಮಾಡ್ತಾ ಇದ್ದಂಗೆ ರವಿಮಾಮ ಬಂತು ಎಸ್ ನಾರಾಯಣ ಅವರ ಡೈರೆಕ್ಷನಲ್ಲಿ. ಅದು ಅಷ್ಟೇ, ಇಡೀ ಊರಿಗೆ ಇವಳೊಬ್ಬಳೇ ಓದಿರೋದು, ಇನ್ನೆಲ್ಲ ಅನ್ಎಜುಕೇಟೆಡ್, ಅಣ್ಣ ಬ್ಲೈಂಡಾಗಿ ಫಾಲೋ ಮಾಡ್ತಾ ಇರ್ತಾನೆ ವಿಲನ್ ಹತ್ರ. ಸೊ ಅವನಿಗೆ ಏನು ಅಂತ ಒಂಥರ ಬೆಳಕು ಬರೋಂಗೆ ಮಾಡುವಂಥ ತಂಗಿ ಕ್ಯಾರೆಕ್ಟ್ರ್ ಇದು, ಮೇನ್ ಅಣ್ಣ ತಂಗಿ ಕ್ಯಾರೆಕ್ಟ್ರೇ ಅದಲ್ಲಿರೋದು. ತುಂಬ ಇಷ್ಟ ಆಯ್ತು ನನಗದು. ನನಗೆ ಹೀರೋಯಿನ್ ಪಟ್ಟ ಇಲ್ಲ, ಅದು ಎಷ್ಟು ಕ್ವಾಲಿಟಿ ಇದೆ ಕ್ಯಾರೆಕ್ಟ್ರು ಅದು ಮುಖ್ಯ. ಇಷ್ಟೆಲ್ಲ ಆಗೋಕ್ಕೆ ಜೀವನ ಚೈತ್ರ ಕಾರಣ. ಜೀವನ ಚೈತ್ರಲ್ಲಿ ಎಷ್ಟೊತ್ತು ಬರ್ತೀನಿ ನಾನು? 10 seconds ಬರ್ಬೋದು ಅಷ್ಟೇ. 10 seconds ಎಷ್ಟು ಇಂಪ್ಯಾಕ್ಟ್ ಆಗಿದೆ ಅಂದರೆ, ಟಿಲ್ ನಾನು ಇವತ್ತವರೆಗೂ ಇರೋಂಗೆ ಹಂಗೆ ಮಾಡಿದೆ, ಜಸ್ಟ್ 10 seconds. ಸೊ ಕ್ವಾಂಟಿಟೀಸ್ ಇದಲ್ಲ, ಕ್ವಾಲಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ನಾನು ಹೇಳಕ್ಕೆ ಹೋಗೋದು. ಈಗ ಸೀರಿಯಲ್ಸ್ ಮಾಡ್ತೀರಾ? ಸೀರಿಯಲ್ಸ್ ತುಂಬ ಮಾಡಿದೆ. ಆಮೇಲೆ ಅದು ಒಂದು ಸ್ವಲ್ಪ ಬೋರ್ ಅನ್ನಿಸ್ತು, ಅದೇ ಥರ ಮಾಡೋಕ್ಕೆ ಶುರು ಮಾಡೋ ನಿಲ್ಲಿಸ್ಬಿಟ್ಟೆ. ಆಮೇಲೆ ಈಗ 2019 ಒಂದು ಮಾಡಿದೆ ಸೀರಿಯಲ್, ರಕ್ಷಾಬಂಧನ್ ಅಂತ. ಸೊ ಅದಾದ ತಕ್ಷಣ ಕೋವಿಡ್ ಬಂತು, ನಿಲ್ತು. ಆ್ಯಂಡ್ ಇವಾಗ ಸ್ವಲ್ಪ ಮಗುನೂ ಚಿಕ್ಕದಿದೆ, ಹಸ್ಬೆಂಡ್ ತೆಲುಗು ಸೀರಿಯಲಲ್ಲಿ ಮಾಡ್ತಿದ್ದಾರೆ. ಸೊ ನಮ್ಮದೇನು ಅಂದರೆ, ಯಾರು ಒಬ್ಬರು ಪೇರೆಂಟು ಮಗು ಜೊತೆ ಇರಬೇಕು, ಅಟ್ಲೀಸ್ಟ್ 6-7 years ಬೇಕು ಆ ಮಗುಗೆ. ಸೊ ಇವಾಗ ಸದ್ಯಕ್ಕೆ ನಾನು ಭರತನಾಟ್ಯ ಟೀಚರ್ ಆಗಿದ್ದೀನಿ, ನನ್ನ ಮಗುಗೆ ಹೋಪ್ಫುಲಿ ಅಮ್ಮ, ಒಳ್ಳೆ ಅಮ್ಮ ಆಗಿದ್ದೀನಿ. ಅದಕ್ಕಿಂತ ದೊಡ್ಡದು ಇನ್ನೇ ಓದಬೇಕು ಅಲ್ವಾ? ಏನು ಗೊತ್ತಾ, ಅಲ್ಲಿಗೆ ಹೊರಟೋದ್ರೆ ಸ್ಕೂಲಿಂದ ಬಂದ್ಲಾ, ಊಟ ಮಾಡಿದ್ಲಾ, ಏನು ಮಾಡ್ತಿದ್ದಾಳೆ, ಅದೇ ತಲೆ, ಅಲ್ಲೂ ಕೆಲಸ ಸರಿಗೆ ಮಾಡೋಕ್ಕಾಗಲ್ಲ. ಸೊ ಎರಡೆರಡು ದೋಣಿಲಿ ಕಾಳಿಡೋ ಬದಲು ಒಂದಲ್ಲಿ ನೆಟ್ಟಗೆ ಹೋಗೋಣ ಅಂತ. ಒಂದು ಸ್ವಲ್ಪ ಇದು ದೊಡ್ಡವಳು ಆದರೆ ಅವಳಿಗೆ ಗೊತ್ತಾಗತ್ತೆ ಹೇಗೆ ಅಂತ. ದೆನ್ ನಾನು ಬಣ್ಣದ ಲೋಕಕ್ಕೆ ಮತ್ತೆ ಬರ್ಬೋದು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನೀವು ಇಲ್ಲಿ ಬಯಸ್ತಿರೋಂಥ ಪಾತ್ರಗಳು ಒಂದಷ್ಟು ಬರಲಿ, ಅಥವಾ ಈ ಈ ಪ್ರಭಾತ್ ಲೋಕವನ್ನು ಇನ್ನೂ ಚೆನ್ನಾಗಿ ಮಾಡ್ಕೊಂಡು. ಎಸ್ ಹೌದು, ಕಲಾ ಮಾಧ್ಯಮ ಜೊತೆಗೆ ಸುದೀರ್ಘವಾದ ಸಮಯ ಕೊಟ್ಟರೆ ಬಹುಶಃ ಒಂದು ಅರ್ಧ ದಿನ. ಥ್ಯಾಂಕ್ ಯು ಸೋ ಮಚ್. ಜನರಲ್ಲಾಗಿ ಒಳ್ಳೆಯದಾಗಿತ್ತು. ಒಳ್ಳೆ, ಥ್ಯಾಂಕ್ ಯು ಸೋ ಮಚ್. ಹೀಗೆ ನಮ್ಮ ಕನ್ನಡ ಕಲಾವಿದರಿಗೆಲ್ಲರಿಗೂ ನಿಮ್ಮ ಪ್ರೋತ್ಸಾಹ ಬೇಕು. ನಮ್ಮ ಸಭಿಕರೆಲ್ಲರೂ, ಪ್ರೇಕ್ಷಕರು, ನಮ್ಮ ಕನ್ನಡ ಉಳಿಸಿ ಬೆಳೆಸಿ, ಮಾತಾಡಿ ಕನ್ನಡದಲ್ಲಿ, ಗೌರವಿಸಿ ಪ್ರೀತಿಸಿ, ಒಳ್ಳೆಯದಾಗಲಿ ಎಲ್ಲರಿಗೂ. ನೀವು ಬನ್ನಿ 9 December ಸಿಂಡ್ರೆಲಾ ಪ್ರಯೋಗಕ್ಕೆ. ಪ್ರಭಾತ್ ಅವರು ಮಾಡ್ತಿದ್ದಾರೆ, ಹೇಗೆ ಬರ್ಬೇಕು ಕೇಳ್ಬಿಡಿ. ಕೋಣಂಕುಂಟೆ ಮೆಟ್ರೋ ಹೇಳ್ಕೊಂಡ್ರೆ ನಿಮಗೆ ವಾಕಬಲ್ಲು, ಹರಿಕೋಡೆ ಕನ್ವೆನ್ಷನ್ ಸೆಂಟರ್ ಬನ್ನಿ, ಅಲ್ಲಿ ಸಿಗೋಣ.